ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮದ 90ನೇ ಕಾರ್ಯಕ್ರಮ. ಓದುತ್ತಿರುವ ಪುಸ್ತಕ ಸಾಹಿತ್ಯ ಸಲ್ಲಾಪ ಹಾಮನಾಯಕರ ಅಂಕಣ ಬರಹಗಳ ಸಂಗ್ರಹ, ಭಾಗ 18. ಓದುತ್ತಿರುವ ಅಂಕಣ ಕನಸು ಮತ್ತು ಪಯಣ. 30 ವರ್ಷಗಳ ಕೆಳಗೆ ಆಕ್ಸ್ಫರ್ಡ್ ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲಿಷ್ ಭಾಷೆ ಸಾಹಿತ್ಯಗಳನ್ನು ವ್ಯಾಸಂಗ ಮಾಡುತ್ತಿದ್ದ ಭಾರತದ ವಿದ್ಯಾರ್ಥಿಯೊಬ್ಬ ಪರೀಕ್ಷೆಯನ್ನು ಮುಗಿಸಿ ಬಾಯಿ ಪರೀಕ್ಷೆಗೆ ಮೊದಲಿನ ರಜಾದಿನಗಳಲ್ಲಿ ಇಂಗ್ಲೆಂಡಿನ ನಾನಾ ಭಾಗಗಳಲ್ಲಿ ಸುತ್ತುತ್ತಿದ್ದ. ಅವನು ಎಡಿನ್ಬರೋದಲ್ಲಿದ್ದಾಗ ಅವನನ್ನು ಭೀಕರವಾದ ಹೊಟ್ಟೆ ನೋವು ಕಾಡಿತು. ವೈದ್ಯ ಮಿತ್ರನೊಬ್ಬನ ನೆರವಿನಿಂದ ಆತ ಆಸ್ಪತ್ರೆಗೆ ಸೇರಿದ. ಮಧ್ಯರಾತ್ರಿಯಲ್ಲಿ ಅಗತ್ಯವಾದ ಶಸ್ತ್ರಕ್ರಿಯೆಯು ನಡೆಯಿತು. 4-6 ದಿನ ತೀವ್ರ ಸಾವುಗಳ ನಡುವಿನ ಉಯ್ಯಾಲೆ. ವಿದ್ಯಾರ್ಥಿ ಪೂರ್ಣ ಎಚ್ಚರ ಪಡೆದಾಗ ಆಸ್ಪತ್ರೆಯ ಅಧಿಕಾರಿಗಳಿಗೆ ತನ್ನ ಪರೀಕ್ಷೆಯ ವಿಷಯ ತೋಡಿಕೊಂಡ. ಅವರು ವಿಶ್ವವಿದ್ಯಾನಿಲಯದ ಅಧಿಕಾರಿಗಳೊಡನೆ ಮಾತನಾಡಿದರು. ಬಾಯಿ ಪರೀಕ್ಷೆ ಆಸ್ಪತ್ರೆಯಲ್ಲಿಯೇ ನಡೆಯುವುದು ಎಂದು ಗೊತ್ತಾಯಿತು. ಆ ಪರೀಕ್ಷೆ ನಡೆಯಲೇ ಇಲ್ಲ. ಆದರೆ ವಿದ್ಯಾರ್ಥಿ ಪ್ರಥಮ ಶ್ರೇಣಿಯಲ್ಲೇ ತೇರ್ಗಡೆಯಾಗಿದ್ದ. ಅವನ ಉತ್ತರ ಪತ್ರಿಕೆಗಳು ನಿರ್ವಿವಾದವಾಗಿ ಪ್ರಥಮ ಶ್ರೇಣಿಯದೆಂದು ಪರಿಗಣಿಸಲ್ಪಟ್ಟದ್ದರಿಂದ ಇನ್ನೊಂದು ಸಲ ಪರೀಕ್ಷಿಸುವ ಅಗತ್ಯವಿಲ್ಲವೆಂದು ಪರೀಕ್ಷಕರು ನಿರ್ಣಯಿಸಿದ್ದರು. ಫಲಿತಾಂಶವನ್ನು ಪ್ರಕಟಿಸಿದ್ದರು. ಆ ವಿದ್ಯಾರ್ಥಿ ಕರ್ನಾಟಕದ ವಿನಾಯಕ ಕೃಷ್ಣ ಗೋಕಾಕ. ಆಕ್ಸ್ಫರ್ಡ್ನಲ್ಲಿ ಇಂಗ್ಲಿಷ್ ಸಾಹಿತ್ಯದಲ್ಲಿ ಪ್ರಥಮ ಶ್ರೇಣಿ ದೊರಕಿಸಿದ ಪ್ರತಿಭಾನ್ವಿತ ಭಾರತೀಯರಲ್ಲಿ ಗೋಕಾಕ್ ಮೊದಲಿಗರು. ತಮ್ಮ ಅಪೂರ್ವ ಯಶಸ್ಸು ಅದರ ಸಂದರ್ಭದಲ್ಲಿ ಅವರಲ್ಲಿ ಒಂದು ಅರ್ಪಣಾ ಭಾವವನ್ನು ಮೂಡಿಸಿದ್ದವು. ದೈವ ಹಸ್ತವನ್ನು ಅವರು ಗುರುತಿಸಿ ಕೃತಜ್ಞತೆಯ ಹಾಡನ್ನು ಹಾಡಿಕೊಂಡರು. ಬದುಕಿಸಿದೆ ನೀ ಎನ್ನ ಯಾವ ಬದುಕೆ ನನಗೆ, ನಿನ್ನಾಣತಿಯೇ ನನ್ನ ಜೀವಿತದ ಗುರಿಯು. ಈ ಪ್ರಸಂಗ ನಡೆದು 30 ವರ್ಷಗಳಾದ ಮೇಲೆ ಈಗ 60ರ ಹೊಸ್ತಿಲಲ್ಲಿ ನಿಂತು ತಮ್ಮ ಬದುಕಿನ ರೂಪುರೇಷೆಗಳನ್ನು ಅವಲೋಕಿಸುವಾಗ ಗೋಕಾಕರೆನ್ನುತ್ತಾರೆ, ನಾವು ನಮ್ಮ ಜೀವನವನ್ನು ಬಾಳಿದರೂ ದೈವವೇ ಅದರ ನಕ್ಷೆಯ ರೂಪುರೇಷೆಗಳನ್ನು ಬರೆಯುತ್ತಿರುವುದು ಎಂದು ಅನೇಕ ಸಲ ನನಗನ್ನಿಸಿದೆ. ಓರ್ವ ವ್ಯಕ್ತಿಯ ಬಾಳನ್ನು ಬಾಳುವವರು ಬರೀ ಆ ವ್ಯಕ್ತಿಯಲ್ಲ, ಆ ವ್ಯಕ್ತಿಯೊಡನೆ ಅವನ ದೈವವು ಅದನ್ನು ಬಾಳುತ್ತದೆ. ವ್ಯಕ್ತಿಯ ಸಾಹಸವೂ ದೈವ ಸಂಕಲ್ಪವೂ ಒಂದಾಗಿ ಹೊಂದಿಕೊಂಡರೆ ಆ ಜೀವನಕ್ಕೆ ಒಂದು ಏಕಸೂತ್ರತೆ ಹಾಗೂ ಪೂರ್ಣತೆ ಸಾಧ್ಯವಾಗುತ್ತದೆ. ಗೋಕಾಕ ಕೃಷ್ಣರಾಯರು ವಿನಾಯಕರ ತಂದೆ. ಅವರಿಗೆ ಇಂಗ್ಲಿಷ್ ಮರಾಠಿ ಭಾಷೆಗಳು ತಿಳಿದಿದ್ದವು. ಜ್ಯೋತಿಷಿಗಳಾಗಿ ಊರೂರು ಅಲೆಯುತ್ತಿದ್ದ ಅವರು ಸವಣೂರಿನ ದೊರೆಗಳ ಅಪ್ಪಣೆ ಪಡೆದು ವಕೀಲ ವೃತ್ತಿಯಲ್ಲಿ ತೊಡಗಿದ್ದರು. ವಿನಾಯಕರ ತಾಯಿಯ ತಂದೆಯವರು ಒಬ್ಬ ಬಡ ಶಾಲಾ ಮಾಸ್ತರ್ ಆಗಿದ್ದರು. ಸವಣೂರಿನ ಸತ್ಯಬೋಧ ಮಠದಲ್ಲಿ ವಾರ್ಷಿಕ ಸಮಾರಂಭಗಳಲ್ಲಿ ತುಪ್ಪ ಬಡಿಸುವುದು ಅವರ ಕಾಯಕ. ತಂದೆ ಅಜ್ಜ ಇಬ್ಬರು ಬಡವರು, ಆದರೆ ಭಗವದ್ ಭಕ್ತರು, ಸಜ್ಜನರು, ಶ್ರದ್ಧಾವಂತರು. ತಾತಂದಿರ ಸಜ್ಜನಿಕೆಯೂ ತಂದೆಯ ಶ್ರದ್ಧೆಯೂ ನನಗೆ ಸ್ಫೂರ್ತಿದಾಯಕವಾದವು ಎಂದು ಗೋಕಾಕರೇ ಹೇಳಿಕೊಳ್ಳುತ್ತಾರೆ. ಬಡವರ ಮನೆಗೆ ಸೇರಿದ ಬಾಲಕ ವಿನಾಯಕ ಗೋಕಾಕರು ಮೇಧಾವಿ ವಿದ್ಯಾರ್ಥಿಯಾಗಿದ್ದರು. ಸವಣೂರಿನಲ್ಲಿ ಮೆಟ್ರಿಕ್ ಮುಗಿಸಿ ಪದವಿ ಶಿಕ್ಷಣಕ್ಕೆ ಧಾರವಾಡ ಕಾಲೇಜಿಗೆ ಬಂದರು. ಇಂಗ್ಲಿಷನ್ನು ಅವರು ತಮ್ಮ ಅಧ್ಯಯನದ ವಿಷಯವನ್ನಾಗಿ ಆರಿಸಿಕೊಂಡು ಪ್ರಪ್ರಥಮ ಶ್ರೇಣಿಯಲ್ಲಿ ತೇರ್ಗಡೆಯಾದರು. ಸಾಂಸಾರಿಕ ಗೊಂದಲಗಳನ್ನು ತೊಳಲುತ್ತಿದ್ದರು. MA ಪರೀಕ್ಷೆಯಲ್ಲಿಯೂ ಅವರು ತಮ್ಮ ಮೊತ್ತ ಮೊದಲ ಸ್ಥಾನವನ್ನು ಕಾಯ್ದಿರಿಸಿಕೊಂಡರು. ಪುಣೆಯಲ್ಲಿ ಫರ್ಗ್ಯೂಸನ್ ಕಾಲೇಜಿನಲ್ಲಿ ಗೋಕಾಕರು ಇಂಗ್ಲಿಷ್ ಅಧ್ಯಾಪಕರಾಗಿ ತಮ್ಮ ವೃತ್ತಿ ಜೀವನವನ್ನು ಆರಂಭಿಸಿದರು. ಕಾಲೇಜಿನ ಆಡಳಿತ ಮಂಡಳಿ ಅಪೇಕ್ಷೆಯಂತೆ ಇವರು ಆಕ್ಸ್ಫರ್ಡ್ಗೆ ಹೋಗಿ ಬಂದರು. ಬರುವಷ್ಟರಲ್ಲಿ ಅವರಿಗೆ ಸಾಂಗ್ಲಿಯ ವಿಲಿಂಗ್ಡನ್ ಕಾಲೇಜಿಗೆ ಸ್ಥಳಾಂತರವಾಗಿತ್ತು. ಅವರು ಆ ಕಾಲೇಜಿನಲ್ಲಿ ಪ್ರಿನ್ಸಿಪಾಲರಾಗಬೇಕೆಂದು ಆಡಳಿತ ವರ್ಗದ ಇಚ್ಛೆ. 4 ವರ್ಷ ಗೋಕಾಕರು ಆ ಕಾಲೇಜಿನ ಆಡಳಿತವನ್ನು ನಡೆಸಿದರು. ಆದರೆ ಆಡಳಿತ ವರ್ಗದ ರಾಜಕೀಯದಿಂದಾಗಿ ಅವರಿಗೆ ಅಲ್ಲಿ ಮುಂದುವರಿಯುವುದು ಸಾಧ್ಯವಾಗಲಿಲ್ಲ. ಮಂಡಳಿಯ ಸಭೆಯೊಂದರಲ್ಲಿ ಅವರು ಕಾರ್ಯಸೂಚಿ ಪತ್ರದ ಅಂಚನ್ನು ಹರಿದು ತನ್ನ ರಾಜೀನಾಮೆಯನ್ನು ಬರೆದು ಕೊಟ್ಟು ಬಂದರು. ಯಾವ ಸ್ವಾರ್ಥ ತ್ಯಾಗಕ್ಕೂ ನಾನು ಸಿದ್ಧನಾಗಬಹುದಿತ್ತು, ಆದರೆ ನನ್ನ ವ್ಯಕ್ತಿತ್ವಕ್ಕೆ ವಜ್ರಾಘಾತವನ್ನು ತಂದೊದಗಿಸುವ ಪರಿಸ್ಥಿತಿಯಲ್ಲಿ ನಾನಿರುವುದು ಸಾಧ್ಯವಿರಲಿಲ್ಲ ಎನ್ನುವುದು ಈ ಸಂದರ್ಭದಲ್ಲಿ ಕುರಿತು ಗೋಕಾಕರದೇ ಮಾತು. ಅವರ ಬದುಕಿನಲ್ಲಿ ಇದೊಂದು ಮಹತ್ವದ ಘಟ್ಟ. ಕೆಲವು ತಿಂಗಳು ಕೆಲಸವಿಲ್ಲದೆ ಇದ್ದ ಗೋಕಾಕರು ಉಸ್ಮಾನಿಯಾ ವಿಶ್ವವಿದ್ಯಾನಿಲಯಕ್ಕೆ ಹೋದರು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ. ಅಲ್ಲಿಂದ ವಿಸಾನಗರ, ಕೊಲ್ಲಾಪುರಗಳಲ್ಲಿ ಪ್ರಿನ್ಸಿಪಾಲರಾಗಿದ್ದು 1932 ಹೊತ್ತಿಗೆ ಧಾರವಾಡದ ಸ್ವಂತ ಕರ್ನಾಟಕ ಕಾಲೇಜಿಗೆ ಬಂದರು. ಭೂಮಿ ಗುಂಡಾಗಿದೆ ಎನ್ನಲು ಇದು ಒಂದು ಕಾರಣ ಎಂದು ಗೋಕಾಕರು ಹಾಸ್ಯ ಮಾಡುತ್ತಾರೆ. 6 ವರ್ಷ ಕರ್ನಾಟಕ ಕಾಲೇಜಿನಲ್ಲಿ ಇದ್ದು ಹೈದರಾಬಾದಿನ ಕೇಂದ್ರ ಇಂಗ್ಲಿಷ್ ಸಂಸ್ಥೆಯ ನಿರ್ದೇಶಕರಾಗಿ ಹೋದರು. ಬೆಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳಾಗಿ ಬಂದರು. ಇದೀಗ ವೃತ್ತಿ ವ್ರತ ವಿನಾಯಕರ ಚಕ್ರ ಭ್ರಮಣ. ಗೋಕಾಕರ ಜೀವನ
ಮೂರ್ಮುಖವಾದದ್ದು. ಸಾಹಿತ್ಯ ಸೃಷ್ಟಿ, ಅಧ್ಯಯನ, ಅಧ್ಯಾಪನ ಮತ್ತು ಆಡಳಿತ ನಿರ್ವಹಣೆ. ಇದನ್ನು ಸೌಂದರ್ಯ ಯೋಗ, ಜ್ಞಾನಯೋಗ ಮತ್ತು ಕರ್ಮಯೋಗ ಎಂದು ಅವರು ಗುರುತಿಸುತ್ತಾರೆ. ಹೊಸ ಹೊಸ ಕಾಲೇಜುಗಳನ್ನು, ಸಂಸ್ಥೆಗಳನ್ನು ಕಟ್ಟಿ ಅವುಗಳ ಬೆಳವಣಿಗೆಯ ಮಾರ್ಗವನ್ನೇ ನಿಯೋಜಿಸಿದ ಕೀರ್ತಿ ಗೋಕಾಕರದು. ಅವರ ಬೋಧನೆ ಪ್ರಖ್ಯಾತವಾದದ್ದು. ಗೋಕಾಕರ ಪಾಠ ಕೇಳಲು ಬೇರೆ ಬೇರೆ ಕಾಲೇಜುಗಳ ವಿದ್ಯಾರ್ಥಿಗಳು ಬಂದು ಸೇರುತ್ತಿದ್ದರು. ಅದಕ್ಕಾಗಿ ಕಾಲೇಜಿನ ಅಧಿಕಾರ ವರ್ಗದವರು ದೊಡ್ಡ ದೊಡ್ಡ ಸಭಾಂಗಣದಲ್ಲಿ ಅವರ ಪಾಠಗಳನ್ನು ಏರ್ಪಡಿಸುತ್ತಿದ್ದರು ಎಂದು ಅವರ ವಿದ್ಯಾರ್ಥಿಗಳು ಇನ್ನೂ ನೆನಪಿಸಿಕೊಳ್ಳುತ್ತಾರೆ. ವಾಗ್ಮಿ ಗೋಕಾಕರನ್ನು ಬಲ್ಲವರಿಗೆ ಅವರ ಪಾಠಗಾರಿಕೆಯ ಸೊಗಸನ್ನು ಗುರುತಿಸುವುದು ಕಷ್ಟವಲ್ಲ. ಧಾರವಾಡದ ಗೆಳೆಯರ ಗುಂಪಿನ ಪ್ರಮುಖ ಸದಸ್ಯರು ಆಗಿದ್ದುಕೊಂಡು ಬೇಂದ್ರೆಯವರನ್ನು ಗುರುಗಳೆಂದು ಸ್ವೀಕರಿಸಿದ ಗೋಕಾಕರು ಸಮನ್ವಯ ಪ್ರತಿಪಾದಕರು, ಸಮರಸವೇ ಜೀವನ ಎಂಬ ಧ್ಯೇಯವಾದಿ. ಅವರು ಸೃಷ್ಟಿಸಿದ್ದು ಕನ್ನಡ ಸಾಹಿತ್ಯವನ್ನು, ಬೋಧಿಸಿದ್ದು ಇಂಗ್ಲಿಷ್ ಸಾಹಿತ್ಯವನ್ನು. ಪೂರ್ವ ಪಶ್ಚಿಮಗಳನ್ನು ಹಳತು ಹೊಸತನ್ನು ಅವರು ಸಮನಾಗಿ ಸ್ವೀಕರಿಸಿದ್ದಾರೆ. ಅವರ ಒಂದು ಕಾವ್ಯದ ಹೆಸರು ಯಾವಾ ಪೃಥ್ವಿ. ಅವರು ಅರವಿಂದರ ಭಕ್ತರೂ ಹೌದು, ಸಾಯಿಬಾಬಾ ಭಕ್ತರೂ ಹೌದು. ಅವರ ಒಂದೇ ಒಂದು ಕಾದಂಬರಿ ಇಜ್ಜೋಡುವಿನಿಂದ ಆರಂಭವಾಗಿ ಏರಿಳಿತಗಳನ್ನು ದಾಟಿ ಸಮರಸವೇ ಜೀವನ ಎಂದು ಪೂರ್ಣವಾಗಿದೆ. ಒಟ್ಟಿನಲ್ಲಿ ಗೋಕಾಕರದು ಪೂರ್ಣತೆಯತ್ತ ಮುಖ ಮಾಡಿದ ವ್ಯಕ್ತಿತ್ವ. ಇಂಗ್ಲಿಷ್ನಲ್ಲಿಯೂ ಗ್ರಂಥರಚನೆ ಮಾಡಿರುವ ಗೋಕಾಕರು ಆಧುನಿಕ ಕನ್ನಡ ಸಾಹಿತ್ಯದ ಆಚಾರ್ಯರಲ್ಲಿ ಒಬ್ಬರು. ಅವರ 30 ಪುಸ್ತಕಗಳಲ್ಲಿ ಬಗೆಬಗೆಯ ಕಾವ್ಯ, ಪ್ರಬಂಧ, ನಾಟಕ, ವಿಮರ್ಶೆ, ಕಾದಂಬರಿಗಳು ಕೂಡಿವೆ. ಗೋಕಾಕ ಸಾಹಿತ್ಯದಲ್ಲಿ ಕಣ್ಣಿಗೆ ಹೊಡೆಯುವಂತೆ ಎದ್ದು ಕಾಣುವ ಗುಣ ಅವರ ಪ್ರಯೋಗಶೀಲತೆ. ವಸ್ತುವಿನ ಆಯ್ಕೆಯಲ್ಲಿ, ಅದರ ನಿರ್ವಹಣೆಯಲ್ಲಿ ಅವರು ನವವಿಧಾನಗಳ ನಿರಂತರ ಶೋಧಕರು. ಅವರ ನವ್ಯ ಕಾವ್ಯದ ಮೌಲ್ಯಗಳೇನೇ ಇರಲಿ, ಅವರು ನವ್ಯ ಮಾರ್ಗದ ಮೊದಲ ಪ್ರತಿಪಾದಕರೆಂಬುದು ನಿಸ್ಸಂದೇಹ. ಅವರು ನಿರ್ಮಿಸಿದ ಸುಂದರವಾದ ಸಿದ್ಧಾಂತದ ಚೌಕಟ್ಟಿಗೆ ನಿಲುಕುವ ಕಾವ್ಯವನ್ನು ರಚಿಸದೆ ಹೋದದ್ದು ಅವರ ಒಂದು ಸೋಲು. ಆದರೆ ಅದು ಧೀರನ ಸೋಲು. ತಮ್ಮದೊಂದು ಕಾವ್ಯದ ಮುನ್ನುಡಿಯಲ್ಲಿ ನಾನು ಕನಸಿಗ, ನಾನು ಪಯಣಿಗ ಎಂದು ಅವರೇ ಹೇಳಿಕೊಂಡಿದ್ದಾರೆ. ಗೋಕಾಕರ ಜೀವನ ಕಾವ್ಯಗಳ ಸ್ಥಾಯಿ, ಕನಸು ಹಾಗೂ ಪಯಣ. ಅವರ ಕಾವ್ಯದ ಬೆಳವಣಿಗೆಯ ಮಜಲುಗಳನ್ನು ಎಲ್ಲ ಗುರುತಿಸಿದ ಮೇಲೂ ಅವರು ಗಂಧರ್ವ ಲೋಕದ ವಿಹಾರಿಗಳೆಂಬುದನ್ನು ಗಮನಿಸದೆ ಇರುವುದು ಸಾಧ್ಯವಿಲ್ಲ. ಅವರು ಇಂಗ್ಲೆಂಡ್ಗೆ ಹೋಗುವ ಮೊದಲು ಒಂದು ಸಮಾರಂಭದಲ್ಲಿ ಮಾತನಾಡುತ್ತಾ, ಶೆಲ್ಲಿ ಕವಿ ಹುಟ್ಟಿ ಬೆಳೆದ ಪವಿತ್ರ ಭೂಮಿಯ ಒಂದು ಹಿಡಿ ಮಣ್ಣನ್ನು ತರಲೆಂದು ನಾನು ಆ ದೇಶಕ್ಕೆ ಹೋಗುತ್ತಿದ್ದೇನೆ ಎಂದು ಹೇಳಿದ್ದರಂತೆ. ನಿಜವಾಗಿಯೂ ಶೆಲ್ಲಿ ಗೋಕಾಕರ ಮೇಲಿನ ದೊಡ್ಡ ಪ್ರಭಾವ. ಶೆಲ್ಲಿಗಿಂತ ದೊಡ್ಡ ಕನಸುಣಿಸಬೇಕೆ? ಗೋಕಾಕರ ಕಾವ್ಯವೆಲ್ಲ ಒಂದು ದೃಷ್ಟಿಯಲ್ಲಿ ಪಯಣದ ಹಾಡು, ಪ್ರವಾಸಿಯ ಕತೆ. ನಿಜ ಜೀವನದಲ್ಲಿಯೂ ಗೋಕಾಕರು ದೊಡ್ಡ ಪಯಣಿಗರು. ಅವರಷ್ಟು ಪರ್ಯಟನೆ ಮಾಡಿದ ಇನ್ನೊಬ್ಬ ಕನ್ನಡ ಲೇಖಕರಿಲ್ಲ. ಮಹಾರಾಷ್ಟ್ರ, ಗುಜರಾತ್, ಆಂಧ್ರಪ್ರದೇಶ ಎಲ್ಲ ಅವರ ಕಾರ್ಯರಂಗಗಳು. ವಿದೇಶಗಳಿಗೆ ಅವರ ಪಯಣ ಅನೇಕ ಬಾರಿ. ಭಾರತದಾದ್ಯಂತ ಅವರು ಸುತ್ತಾಡಿರುವುದು ಅದೆಷ್ಟೋ ಸಲ. ಗೋಕಾಕರು ತಮ್ಮ ಕಾವ್ಯದಲ್ಲಿಯೂ ಜೀವನದಲ್ಲಿಯೂ ತಮಗನಿಸಿದ ಹಾದಿಯಲ್ಲಿ ನಡೆದವರು. ಅದರಿಂದ ಅವರಿಗೆ ಗೆಲುವು ಉಂಟು, ಸೋಲು ಉಂಟು. ಅವರ ಕಾವ್ಯದಲ್ಲಿ ಗೊಂದಲವಿದ್ದರೆ ಅದು ಪ್ರಯೋಗಶೀಲತೆಯ ಫಲ. ಅವರ ಆಡಳಿತ ನಿರ್ವಹಣೆಯಲ್ಲಿ ಶಿಥಿಲತೆ ಇದ್ದರೆ ಅದು ಉದಾರ ನೀತಿಯ ಫಲ. ಇವೆರಡೂ ಒಂದು ಘಟ್ಟದವರೆಗೆ ಮಾತ್ರ ಉದ್ದೇಶಿತ ಒಳ್ಳೆಯ ಫಲ ಕೊಡುತ್ತದೆ. ಅದನ್ನು ದಾಟಿಬಿಟ್ಟರೆ ಆಗುವ ನಷ್ಟದ ಪ್ರಮಾಣ ದೊಡ್ಡದು. ಗೋಕಾಕರಂತವರಿಗೆ ಇದರ ಅರಿವಾಗದಿರುವುದು ಸೋಜಿಗ. ಗೋಕಾಕರದು ತುಂಬಾ ಆಕರ್ಷಕವಾದ ವ್ಯಕ್ತಿತ್ವ. ಅದರ ಪ್ರಭಾವ ವಲಯಕ್ಕೆ ಸಿಕ್ಕಿದವರು ಹೊರಬರುವುದು ಕಷ್ಟ. ಅವರ ಸ್ನೇಹ ಪ್ರೀತಿಗಳಿಗೆ ಕಟ್ಟಿಲ್ಲ, ಔದಾರ್ಯಕ್ಕೆ ಸೀಮೆಯಿಲ್ಲ. ಅವರ ಮಾತಿನಲ್ಲಿ ಒಂದು ಮೋಡಿ ಇರುತ್ತದೆ, ಆತ್ಮೀಯತೆ ಇರುತ್ತದೆ. ನಮ್ಮ ಸಂಸ್ಕೃತಿಯ ಅತ್ಯುತ್ತಮ ಫಲಗಳಲ್ಲಿ ಗೋಕಾಕರೊಬ್ಬರು. ಅಂತರ ಭಾರತಿ ಹಾಗೂ ವಿಶ್ವ ಮಾನವ ಪ್ರಜ್ಞೆ ಗೋಕಾಕರಿಗೆ ಪ್ರಿಯವಾದ ಇನ್ನೆರಡು ವಿಚಾರಗಳು. ಸಾಹಿತ್ಯ ಸಮ್ಮೇಳನದ ಅವರ ಅಧ್ಯಕ್ಷ ಭಾಷಣ ವಿಶ್ವ ಮಾನವರಾಗಲು ಅವರು ಕನ್ನಡಿಗರಿಗೆ ಕೊಟ್ಟ ಕರೆಯಾಗಿದೆ. ಕನ್ನಡ ಸಾಹಿತ್ಯವನ್ನು ರಾಷ್ಟ್ರೀಯ ಎತ್ತರಕ್ಕೆ ಏರಿಸಿದ ಕೆಲವರಲ್ಲಿ ಗೋಕಾಕರು ಗಣ್ಯರು. ಇಂಥವರಿಂದ ಒಂದು ಜನತೆಯ ಬದುಕಿ ವಿಸ್ತಾರಗೊಳ್ಳುತ್ತದೆ, ವ್ಯಾಪಕವಾಗುತ್ತದೆ. ಅವರಿಗೆ 60 ತುಂಬಿದ ಈ ಸಂದರ್ಭದಲ್ಲಿ ಅವರದೇ ಒಂದು ಕವಿತೆಯ ಸಾಲು ನೆನಪಾಗುತ್ತದೆ. ಅದರ ಒಂದೆರಡು ಸಾಲುಗಳು ಹೀಗಿವೆ. ಮತ್ತೆ ದೊಡ್ಡವನೆಂತೋ ನಾನರಿಯೇ, ನೆಲದಷ್ಟು ಮುಗಿಲಷ್ಟು ವರುಷಗಳು ನನ್ನ ಮಾಸಿಹವೆಂದು ಜೀವ ನುಡಿಯುವುದು ಸತ್ಯ. ಒಂದಣುವಿನಂತರವು ವಾರ್ಧಕ್ಯ ಯೌವನಕ್ಕೆ. ಆಗಸ್ಟ್ 11, 1969. ಮುಂದಿನ ಅಂಕಣ ಲೇಖನ ಲೋಕಸಭೆಯಲ್ಲಿ ಬಂಕಿಮಚಂದ್ರ. ಈಚೆಗೊಂದು ದಿನ ಲೋಕಸಭೆಯಲ್ಲಿ ಒಂದು ಸ್ವಾರಸ್ಯ ಪ್ರಸಂಗ. ಗೃಹ ಸಚಿವ ಶಾಖೆಯ ಮಂತ್ರಿ ವಿದ್ಯಾಚರಣ ಶುಕ್ಲ ಅವರು ಗಮನ ಸೆಳೆಯುವ ಸೂಚನೆಯೊಂದಕ್ಕೆ ಉತ್ತರ ಕೊಡುತ್ತಾ, ಇಬ್ಬರು ವಿರೋಧ ಪಕ್ಷದ ಸದಸ್ಯರು ಬಂಗಾಳಿ ಲೇಖಕ ಬಂಕಿಮಚಂದ್ರ ಚಟರ್ಜಿ ಅವರ ಮೇಲೆ ಸರ್ಕಾರ ಬಲವಾದ ಕ್ರಮ ಕೈಗೊಳ್ಳಬೇಕೆಂದು ಕೇಳಿದ್ದರಾಗಿ ಹೇಳಿದರು. ಆಸಕ್ತ ಪ್ರಶ್ನಕಾರರಿಗೆ ಮಂತ್ರಿಗಳು
ಸದಸ್ಯರಿಬ್ಬರ ಹೆಸರನ್ನು ಬಿಟ್ಟುಕೊಡಲಿಲ್ಲ. ದೆಹಲಿಯ ಹಿಂದಿ ಹಿಂದೂಸ್ತಾನ್ ಪತ್ರಿಕೆಯಲ್ಲಿ ಬಂಕಿಮಚಂದ್ರರ ಬಂಗಾಳಿ ಮೂಲದ ಲೇಖನದ ಅನುವಾದವೊಂದು ಪ್ರಕಟವಾಗಿದ್ದು, ದೆಹಲಿ ಆಡಳಿತವು ಆ ಪತ್ರಿಕೆಯ ಪ್ರತಿಗಳನ್ನು ಮುಟ್ಟುಗೋಲು ಹಾಕುವ ತೀರ್ಮಾನ ಕೈಗೊಂಡ ವಿಚಾರವನ್ನು ಕುರಿತಿದ್ದಾಗಿತ್ತು ಆ ಗಮನ ಸೆಳೆಯುವ ಸೂಚನೆ. ದೆಹಲಿ ಆಡಳಿತವು ಪತ್ರಿಕೆಯ ಪ್ರತಿಗಳನ್ನು ಮುಟ್ಟುಗೋಲು ಹಾಕಿರುವುದು ನಿಜವೆಂದು ಶುಕ್ಲಾ ಹೇಳಿದರು. ಆ ಲೇಖನವು ಧಾರ್ಮಿಕ ಹಿಂದೂಗಳ ಮನ ನೋವಿಸುವಂತಾಗಿದ್ದು ಇಂಡಿಯನ್ ಪೀನಲ್ ಕೋಡ್ನ 295A ವಿಧಿಯೊಳಗೆ ಬರುತ್ತದೆ ಎಂದು ಆಡಳಿತ ಭಾವಿಸಿರುವುದೇ ಈ ಕ್ರಮಕ್ಕೆ ಕಾರಣವೆಂದು ಅವರು ವಿವರಿಸಿದರು. ದೆಹಲಿಯ ಆಡಳಿತದ ಈ ಆಜ್ಞೆಯನ್ನು ಪಶ್ಚಿಮ ಬಂಗಾಳದ ಶಿಕ್ಷಣ ಸಚಿವರು ಆಕ್ಷೇಪಿಸಿದ್ದಾರೆ ಎಂದು ಶುಕ್ಲಾ ಹೇಳಿದರು. ಭಾರತೀಯ ಸಾಹಿತ್ಯದ ಸಾರ್ವಭೌಮರಲ್ಲಿ ಒಬ್ಬರಾದ ಬಂಕಿಮಚಂದ್ರರನ್ನು ಅವರು ತೀರಿ ಹೋದ ಮುಕ್ಕಾಲು ಶತಮಾನದ ಮೇಲೆ ಶಿಕ್ಷಿಸಬೇಕೆಂದು ಶಾಸನ ಕರ್ತರಿಬ್ಬರು ಕೇಳುವಂತೆ ಮಾಡಿದ ಲೇಖನ ರಾಮಾಯಣವನ್ನು ಕುರಿತ ವಿಲಾಯಿತಿ ದೃಷ್ಟಿ. ಈಗ ಹಿಂದಿಯಲ್ಲಿ ಅದರ ಶೀರ್ಷಿಕೆ ರಾಮಾಯಣ್ ಕಿ ಬೆಲಾಯತಿ ಆಲೋಚನಾ. ಮೂಲ ಬಂಗಾಳಿಯಲ್ಲೂ ಒಬ್ಬ ವಿಲಾಯಿತಿಯ ಸಮಾಲೋಚಕನಿಂದ ರಾಮಾಯಣದ ಸಮಾಲೋಚನೆ. ಈ ಲೇಖನದ ವಿಷಯದಲ್ಲಿ ದೆಹಲಿ ಆಡಳಿತ ನಿರ್ಧಾರ ಗಂಭೀರವಾದದ್ದು. ಲೋಕಸಭೆಯ ಸದಸ್ಯರಿಬ್ಬರ ಕೇಳಿಕೆ ನಗು ಉಕ್ಕಿಸುವಂಥದ್ದು. ಶಿಕ್ಷೆಯನ್ನು ಅನುಭವಿಸಲು ಲೇಖಕ ಬದುಕಿದ್ದಾನೇ ಇಲ್ಲವೇ ಎಂದು ತಿಳಿಯದವರಿಗೆ ಸಾಹಿತ್ಯದ ನವರು ವಿಡಂಬನೆಯ ಅರ್ಥ ಹೇಗೆ ಗೊತ್ತಾಗಬೇಕು? ದೈನಂದಿನ ಆಡಳಿತದ ಭಾಷೆಗೂ ಸಾಹಿತ್ಯದ ಭಾಷೆಗೂ ವ್ಯತ್ಯಾಸವಿಲ್ಲವೆಂದು ಆಡಳಿತ ವರ್ಗ ಭಾವಿಸುವುದಾದರೆ ಅದರಲ್ಲಿ ಆಶ್ಚರ್ಯವೇನು? ಎಲ್ಲರೂ ಅವರವರ ಪ್ರಪಂಚದ ನಿಷ್ಠಾವಂತ ಪ್ರಜೆಗಳು. ಅಧಿಕಾರಶಾಹಿಯಲ್ಲಂತೂ ಅದರ ಪರಮಾವಧಿ. ರಾಮಾಯಣವು ಕೀಳು ದರ್ಜೆಯ ಯುರೋಪಿಯನ್ ಸಾಹಿತ್ಯದಂತಿದೆ. ಹೀಗೆಂದರೆ ಇದು ಸಾಮಾನ್ಯ ಗೌರವವೇನಲ್ಲ. ರಾಮಾಯಣದಲ್ಲಿಯೂ ಸ್ವಲ್ಪ ನೀತಿ ಇದೆ. ಕವಿಯು ಅದರಲ್ಲಿ ಬುದ್ಧಿಹೀನತೆಯ ದೋಷವನ್ನು ದೃಷ್ಟಾಂತಪಡಿಸಿದ್ದಾನೆ. ದಶರಥನು ಬಹುಪತ್ನಿಯರನ್ನು ಕಟ್ಟಿಕೊಂಡದ್ದರ ದುಷ್ಫಲವನ್ನು ಅನುಭವಿಸಿದನು. ರಾಮನು ಸ್ವಭಾವ ಸಿದ್ಧವಾದ ಆಲಸ್ಯದಿಂದ ತನಗೆ ನ್ಯಾಯವಾಗಿ ಬರಬೇಕಾಗಿದ್ದ ರಾಜ್ಯವನ್ನು ಪಡೆಯಲು ಪ್ರಯತ್ನ ಪಡಲಿಲ್ಲ. ಅರಳು ಮರಳಿನ ತಂದೆಯ ಮಾತಿನಂತೆ ಕಾಡಿಗೆ ಹೋದನು. ಲಕ್ಷ್ಮಣನು ಕಾರ್ಯಕ್ಷಮನಾದರೂ ಅವನ ಹಿಂದೆ ಅಲೆದನು. ಭರತನೊಬ್ಬ ದಡ್ಡ, ಕೈಗೆ ಬಂದ ರಾಜ್ಯವನ್ನು ಕೊಟ್ಟು ಬಿಟ್ಟನು. ರಾವಣನು ಸೀತೆಯನ್ನು ಹೊತ್ತುಕೊಂಡು ಹೋಗಲು ಅನಾರ್ಯ ಜಾತಿಯ ವಾನರರು ಅವಳನ್ನು ತಂದುಕೊಟ್ಟರು. ರಾಮನು ಅವಳನ್ನು ಸುಡುವುದಕ್ಕೆ ಯತ್ನಿಸುತ್ತಾನೆ. ಆಮೇಲೆ ಯಾರೋ ಮಾತು ಕೇಳಿಕೊಂಡು ಅವಳನ್ನು ಕಾಡಿಗೆ ಅಟ್ಟಿ ಅವಳು ಮನೆ ಬಾಗಿಲಿಗೆ ಹೊಟ್ಟೆಗಿಲ್ಲದೆ ಬಂದಾಗ ಅವಳನ್ನು ಭೂಮಿಯಲ್ಲಿ ಹೂತು ಬಿಡುತ್ತಾನೆ. ಇದರ ಕರ್ತೃ ಯಾರೋ ಗೊತ್ತಿಲ್ಲ. ವಾಲ್ಮೀಕಿ ಎಂದು ಹೇಳಿರುವುದರಿಂದ ಗ್ರಂಥವು ಒಂದು ಹುತ್ತದಲ್ಲಿ ದೊರಕಿರಬೇಕು. ಬಂಗಾಳಿಯಲ್ಲಿ ಕೃತ್ಯವಾಸನು ಬರೆದಿರುವ ಗ್ರಂಥದ ಆಧಾರದ ಮೇಲೆ ಇದು ಹುಟ್ಟಿರಬೇಕು. ಅದನ್ನು ಗ್ರಂಥಕರ್ತನು ಹುತ್ತದಲ್ಲಿ ಬಚ್ಚಿಟ್ಟಿರಬೇಕು. ರಾಮಾಯಣವು ರಾಮ ಮತ್ತು ಯವನ ಎಂಬುದರ ಅಪಭ್ರಂಶವಾಗಿ ಕಾಣುತ್ತದೆ. ಇದರಲ್ಲಿ ಮೊದಲಿಂದ ಕೊನೆಯವರೆಗೂ ಅಶ್ಲೀಲತೆ ಇದೆ. ಸೀತಾ ವಿವಾಹ, ಸೀತಾ ಅಪಹರಣ ಇತ್ಯಾದಿ. ವಶಿಷ್ಠಾದಿಗಳಲ್ಲಿ ಸ್ವಲ್ಪ ಹಾಸ್ಯವಿದೆ. ವಾನರರು ಸಮುದ್ರಕ್ಕೆ ಸೇತುವೆ ಕಟ್ಟುವುದರಲ್ಲಿ ಕರುಣವಿದೆ. ಭಾಷೆ ಸ್ಪಷ್ಟವಾಗಿದ್ದರೆ ಅತ್ಯಂತ ಅಶುದ್ಧವೆನ್ನಬೇಕು. ಉದಾಹರಣೆಗೆ ಅಯೋಧ್ಯಾಕಾಂಡ, ಯೋಧ್ರಗಳು ಇಲ್ಲದ್ದರಿಂದ ಇದು ಅಯೋಧ್ಯಾಕಾಂಡ ಎಂದಿರಬೇಕು. ಹಳೆಯ ಸಂಸ್ಕೃತ ಗ್ರಂಥಗಳಲ್ಲಿ ಇಂಥ ತಪ್ಪುಗಳು ಇರುತ್ತವೆ. ಆಧುನಿಕ ಯುರೋಪಿಯರೇ ಪಂಡಿತರೇ ಈ ಶುದ್ಧ ಸಂಸ್ಕೃತಕ್ಕೆ ಪ್ರಮಾಣ. ಇದು ಈಗ ಚರ್ಚೆಗೆ ದೂಷಣೆಗೆ ಒಳಗಾಗಿರುವ ಬಂಕಿಮಚಂದ್ರರ ಲೇಖನದ ಸಾರಾಂಶ. ದಿವಂಗತ ಡಾಕ್ಟರ್ ಎ ಆರ್ ಕೃಷ್ಣಶಾಸ್ತ್ರಿಗಳು ತಮ್ಮ ಬಂಕಿಮಚಂದ್ರ ಎಂಬ ಗ್ರಂಥದಲ್ಲಿ ಅದನ್ನು ಸಂಗ್ರಹಿಸಿಕೊಟ್ಟಿರುವುದು ಹೀಗೆ. ವಂಗದರ್ಶನ ಎಂಬ ಪತ್ರಿಕೆಯ ಪತ್ರಿಕೆಯಲ್ಲಿ ಮೊದಲು ಪ್ರಕಟವಾದ ಈ ಲೇಖನವನ್ನು ಬಂಕಿಮಚಂದ್ರರು ಲೋಕರಹಸ್ಯ ಎಂಬ ಸಂಕಲನ ಗ್ರಂಥದಲ್ಲೂ ಸೇರಿಸಿದ್ದಾರೆ. ಈ ಲೇಖನದ ಬಗೆಗೆ ಬರುತ್ತಾ ಕೃಷ್ಣಶಾಸ್ತ್ರಿಗಳು, ಇದು ಈ ದೇಶದ ಸಂಸ್ಕೃತಿ ಸಾಹಿತ್ಯಗಳನ್ನು ಸರಿಯಾಗಿ ತಿಳಿಯದೆ ಪರದೇಶಿಯರು ಮಾಡುತ್ತಿದ್ದ ವಿಮರ್ಶೆಗಳ ವಿಡಂಬನ ಎಂದು ಹೇಳಿದ್ದಾರೆ. ಬಂಕಿಮಚಂದ್ರರು ತಮ್ಮ ಲೇಖನದ ಉಪಶೀರ್ಷಿಕೆಯಲ್ಲಿ ಒಬ್ಬ ವಿಲಾಯಿತಿಯ ಸಮಾಲೋಚಕನಿಂದ ಎಂದು ಹೇಳಿರುವುದರಿಂದ ತೋರಿಕೆಗೆ ಇದು ಸರಿ. ಆದರೆ ಈ ಸಮಾಲೋಚಕ ವಿಲಾಯಿತಿಯಿಂದಲೇ ಬಂದವನಾಗಿರಬೇಕಾಗಿಲ್ಲ. ನಮ್ಮ ದೇಶದವರೇ ಆಗಿದ್ದುಕೊಂಡು ವಿಲಾಯಿತಿಯರಂತೆ ವರ್ತಿಸುವವರಿಗೆ, ವಿಲಾಯಿತಿಯವರಿಗೆ ತಮ್ಮನ್ನು ಮಾರಿಕೊಂಡವರಿಗೆ, ಬಾಡಿಗೆಗೆ ಕೊಟ್ಟುಕೊಂಡಿರುವವರಿಗೆ ಇದು ಸಮಾನವಾಗಿ ಅನ್ವಯವಾಗುತ್ತದೆ. ಬಂಕಿಮಚಂದ್ರರಲ್ಲಿ ಆ ಉದ್ದೇಶವು ಇತ್ತು ಎಂದು ಧಾರಾಳವಾಗಿ ಹೇಳಬಹುದು. ಬಂಕಿಮರ ಇಂಥ ವಿಡಂಬನೆಗಳನ್ನು ಕುರಿತು ಕೃಷ್ಣಶಾಸ್ತ್ರಿಯವರು ಹೇಳುವುದು ಹೀಗೆ. ಬಂಕಿಮಚಂದ್ರನು ವಂಗದರ್ಶನವನ್ನು ಆರಂಭಿಸಿದಾಗ ಅದನ್ನು ಓದುಗರಿಗೆ ರುಚಿಕರ ಮಾಡಲು ಅದರಲ್ಲಿ ನಾನಾ ಬಗೆಯ ಹಾಸ್ಯಪೂರ್ಣ ಲಘು ಲೇಖನಗಳನ್ನು ಬರೆಯತೊಡಗಿದನು. ಅವನಿಗಿಂತ ಹಿಂದೆ ಹಾಸ್ಯವೇನೋ ಇತ್ತು. ಆದರೆ ಅದು ಅನೇಕ ವೇಳೆ ಅಶ್ಲೀಲವಾಗಿ ಹೊರಟಾಗಿ ಇರುತ್ತಿತ್ತು. ಇಂಗ್ಲಿಷ್ ಸಾಹಿತ್ಯದ ಸಂಸ್ಕಾರವನ್ನು ಪಡೆದ ಬಂಕಿಮನು ಆ ಸಾಹಿತ್ಯದ ನವರು ಹಾಸ್ಯವನ್ನು ತನ್ನ ಕಾದಂಬರಿಗಳಲ್ಲಿಯೂ ಪ್ರಬಂಧಗಳಲ್ಲೂ ತರಲು ಪ್ರಯತ್ನಪಟ್ಟನು. ಇವುಗಳಲ್ಲಿ ಅವನು ತನ್ನ ಪ್ರೌಢ ಪ್ರಬಂಧಗಳಲ್ಲಿಯೂ ವಿಮರ್ಶೆಗಳಲ್ಲಿಯೂ ಹೇಳಿದ ಅಥವಾ ಹೇಳದಿದ್ದ ಭಾವಗಳನ್ನು ಲಘುವಾಗಿ ವಿನೋದವಾಗಿ ಹೇಳುವುದು ಸಾಧ್ಯವಾಯಿತು. ತಮ್ಮ ಕಾಲದಲ್ಲಿ ಅತಿಯಾಗಿ ಹೋಗಿದ್ದ ಇಂಗ್ಲಿಷ್ನವರ ಪ್ರಭಾವ, ನಮ್ಮವರ ದಾಸ್ಯ ಅನುಕರಣೆ ಇವನ್ನು ಬಂಕಿಮರು ಸಹಿಸಲಿಲ್ಲ. ಒಂದು ಪರಂಪರೆಗೆ ನಶಿಸುವುದನ್ನು ಕಂಡವರು ವ್ಯಥೆಪಟ್ಟರು. ತುಂಬ ಮನಚಾದ ವ್ಯಂಗ್ಯದಿಂದ ಸಂಬಂಧಿಸಿದವರನ್ನೆಲ್ಲ ಚುಚ್ಚಿದರು, ತಿವಿದರು. ತಮ್ಮ ಕಟಕಿಯಾದರೂ ಜನರನ್ನು ಎಚ್ಚರಿಸಿತೆಂದು ಭಾವಿಸಿದರು. ಅವರ ಇಂಗ್ಲಿಷ್ನ ಸ್ತೋತ್ರ
ಎಂಬ 28 ಗದ್ಯ ಶ್ಲೋಕಗಳಲ್ಲಿ ಒಂದು ಹೀಗಿದೆ. ಎಲೆ ಸರ್ವಧಾ, ನನಗೆ ಧನವನ್ನು ಕೊಡು, ಮಾನವನ್ನು ಕೊಡು, ಯಶಸ್ಸನ್ನು ಕೊಡು, ನನ್ನ ಇಷ್ಟಾರ್ಥವನ್ನು ಪೂರೈಸು, ನನಗೆ ದೊಡ್ಡ ಚಾಕರಿಯನ್ನು ನೀಡು, ರಾಜನನ್ನಾಗಿ ಮಾಡು, ಬಹದ್ದೂರನನ್ನಾಗಿ ಮಾಡು, ನಾನು ನಿನಗೆ ನಮಸ್ಕರಿಸುತ್ತೇನೆ. ತಮ್ಮ ಸಾಹಿತ್ಯ, ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಕಡೆಗಾಣಿಸಿ ಇಂಗ್ಲಿಷ್ ವಿದ್ಯಾಭ್ಯಾಸದ ಮೂಲಕವಾಗಿ ಇಂಗ್ಲಿಷರಿಗೆ ದತ್ತು ಹೋದ ಬಂಗಾಲಿಗಳನ್ನು ಕುರಿತು ಬಾಬು ಎಂದು ಪುರಾಣ ಮಾದರಿಯ ಬರಹದಲ್ಲಿ ಬಂಕಿಮಚಂದ್ರರು ಗೇಲಿ ಮಾಡಿದ್ದಾರೆ. ಬಾಬುವು ಎರಡನೇ ಅಗಸ್ತ್ಯನಂತೆ ಮಧ್ಯದ ಸಮುದ್ರವನ್ನು ಶೋಷಿಸುತ್ತಾನೆ. ಗಾಜಿನ ಲೋಟವೇ ಅವನಿಗೆ ಆಪೋಷಣ ಪಾತ್ರ. ಅಗ್ನಿಯು ಅವನ ಆಜ್ಞಾಧಾರಕನಾಗಿ ತಂಬಾಕು ಚುಟ್ಟ ಎಂಬ ಎರಡು ಹೊಸ ಕಾಂಡವಗಳಲ್ಲಿ ಆಶ್ರಯ ಪಡೆದು ಹಗಲು ರಾತ್ರಿಯು ಅವನ ಬಾಯಿಯಲ್ಲಿ ಇರುತ್ತಾನೆ. ವಂದೇ ಮಾತರಂ ಕರ್ತೃವಾದ ಬಂಕಿಮಚಂದ್ರರಿಗಿಂತ ದೊಡ್ಡ ದೇಶಭಕ್ತರು ಯಾರಿದ್ದಾರೆ? ಅವರ ಸಾಹಿತ್ಯ ಪ್ರಪಂಚವನ್ನು, ಮನೋಧರ್ಮವನ್ನು ಬಲ್ಲ ಯಾರು? ಅವರು ಹಿಂದೂ ಜನರ ಅಥವಾ ಬೇರೆ ಧರ್ಮದವರ ಮನ ನೋಯಿಸುವವರೆಂದು ಹೇಳಲಾರರು. ಬಂಕಿಮರು ಭಾರತೀಯ ಸಂಸ್ಕೃತಿಗೆ ಅಪಚಾರವೆಸಗುವವರಲ್ಲ. ರಾಮಾಯಣ ಮಹಾಭಾರತಗಳನ್ನು ಅರಿಯಲಾರದ, ಅವುಗಳ ಕಾವ್ಯ ಸೌಂದರ್ಯವನ್ನು ಅರ್ಥ ಮಾಡಿಕೊಳ್ಳಲಾರದಷ್ಟು ದಡ್ಡರಲ್ಲ ಅವರು. ಬಂಕಿಮರ ಬರಹವನ್ನು ಅರ್ಥ ಮಾಡಿಕೊಳ್ಳದೆ ಈಗ ನಾವು ದಡ್ಡರಾಗಿದ್ದೇವೆ. ಬಂಕಿಮರ ಲೇಖನದ ರಾಮಾಯಣದ ಸಮಾಲೋಚನೆ ಪ್ರಕಟವಾಗಿ 100 ವರ್ಷವಾದರೂ ಅದರಿಂದ ಟೀಕೆಗೊಳಗಾದ ಮನೋಧರ್ಮ ಇನ್ನೂ ನಮ್ಮಲ್ಲಿ ಅಳಿದಿಲ್ಲ. ನಮ್ಮ ಯೋಚನೆ ಆಲೋಚನೆಗಳು ಇಂದಿಗೂ ಆಮದಾಗುತ್ತಿವೆ. ನಮ್ಮ ಸಂಸ್ಕೃತಿ ಪರಂಪರೆಗಳಿಂದ ನಾವು ವಿಮುಖರಾಗುತ್ತಿದ್ದೇವೆ. ನಮ್ಮತನವನ್ನೆಲ್ಲ ಅನ್ಯತನದ ರಾಹು ನುಂಗಿ ಹಾಕು. ಕಾಲಕ್ಕೆ ಅನುಗುಣವಾಗಿ ಅಗತ್ಯವೆನಿಸುವುದಕ್ಕಿಂತ ಹೆಚ್ಚಾಗಿ ನಮ್ಮ ಬಣ್ಣ ಮಾಸಿದೆ. ಈ ಪರಿಸ್ಥಿತಿಗೆ ಬಂಕಿಮರ ಲೇಖನ ಒಂದು ಸಂಕೇತವಾಗಿ ನಿಲ್ಲುತ್ತದೆ. ಬಂಕಿಮರ ವಿಡಂಬಣೆಯ ಚಾವಟಿ ನಮ್ಮ ಇಂದಿನ ಅನೇಕ ನಡವಳಿಕೆಗಳನ್ನು ಅಪ್ಪಳಿಸುತ್ತದೆ. ದುರ್ದೈವದ ಮಾತೆಂದರೆ ನಮ್ಮ ಚರ್ಮ ಜಡ್ಡು ಕಟ್ಟಿ, ನಾವು ಅದನ್ನು ಲಕ್ಷಿಸುತ್ತಿಲ್ಲ. ನಿಜವಾದ ಚಾವಟಿ ಏಟುಗಳಿಗೆ ಬಗ್ಗದ ಜನ ನಾವು. ಇನ್ನು ನುಡಿ ಚಾವಟಿಗಳಿಗೆ ಹೆದರುತ್ತೀವಿ. ಈಗ ಬಂಕಿಮಚಂದ್ರ ಇನ್ನೂ ಒಂದು ಅಂಶವನ್ನು ಸ್ಪಷ್ಟಪಡಿಸುತ್ತದೆ. ಜಡ್ಡು ಕಟ್ಟಿರುವುದು ನಮ್ಮ ಚರ್ಮ ಮಾತ್ರವಲ್ಲ, ಬುದ್ಧಿಯೂ ಕೂಡ. 1900 ಕಾವ್ಯಾರಾಧಕ ಕೆಲವು ವಾರಗಳ ಹಿಂದೆ ತೀರಿ ಹೋದ ಮೈಸೂರು ಶ್ರೇಷ್ಠ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದ ಎಚ್ ಹೊಂಬೇಗೌಡ ಅವರು ತಮ್ಮ ವ್ಯಕ್ತಿತ್ವದ ಅನೇಕ ಆಕರ್ಷಣೆಗಳಿಂದಾಗಿ ಸುಲಭವಾಗಿ ಮರೆಯಲಾರದವರಾಗಿದ್ದಾರೆ. 1910 ಜನಿಸಿದ ಹೊಂಬೇಗೌಡರು ತಿರುಮಲಕೂಡಲು ನರಸೀಪುರ ತಾಲೂಕಿನ ಚಿಕ್ಕ ಊರು ಮಾರ್ಗೋನಹಳ್ಳಿಯ ಒಕ್ಕಲು ಮಕ್ಕಳ ಕುಟುಂಬಕ್ಕೆ ಸೇರಿದರು. ಬೆಂಗಳೂರು ಸೆಂಟ್ರಲ್ ಕಾಲೇಜಿನಲ್ಲಿ ಬಿಎಸ್ಸಿ ಪದವಿಯನ್ನು ಪಡೆದು ಪುಣೆಯಲ್ಲಿ LLB ವ್ಯಾಸಂಗ ಮಾಡಿದರು. ಕೆಲವು ಕಾಲ ವಕೀಲ ವೃತ್ತಿ ನಡೆಸಿದ ಅವರು ಪ್ರಜಾಪ್ರತಿನಿಧಿ ಸಭೆ, ವಿಶ್ವವಿದ್ಯಾನಿಲಯ ಸೆನೆಟ್ ಮೊದಲಾದ ಕಡೆ ಸದಸ್ಯರಾಗಿ ಕೆಲಸ ಮಾಡಿದರು. ಮಂಡ್ಯದಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿ, ಸಾರ್ವಜನಿಕ ಸೇವಾ ಆಯೋಗದ ಮುಖ್ಯರಾಗಿ, ಜಿಲ್ಲಾ ಹಾಗೂ ಸೆಷನ್ಸ್ ನ್ಯಾಯಾಧೀಶರಾಗಿ, ಶ್ರೇಷ್ಠ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ ಸೇವೆ ಸಲ್ಲಿಸಿದ ಹೊಂಬೇಗೌಡರು 1969 ಮುಖ್ಯ ನ್ಯಾಯಾಧೀಶರಾದರು. ಇದು ಹೊಂಬೇಗೌಡರು ನಡೆದು ಬಂದ ಬದುಕಿನ ಹಾದಿ. ಇದರಲ್ಲಿ ತೀರ ವಿಶೇಷವಾದದ್ದು ಏನೂ ಇಲ್ಲ. ಬಹುಜನ ಅಧಿಕಾರ ನಡೆಸಿದವರ ಬದುಕು ಹೆಚ್ಚು ಕಡಿಮೆ ಹೀಗೆ ಇರುತ್ತದೆ. ಇದು ಬದುಕಿನ ಕರಾಟ, ತಿರುಳು ಬೇರೆ ಇರುತ್ತದೆ. ಆದ್ದರಿಂದ ವ್ಯಕ್ತಿತ್ವಕ್ಕೊಂದು ಆಕರ್ಷಣೆ ಒದಗುತ್ತದೆ. ಹೊಂಬೇಗೌಡರನ್ನು ಬಲ್ಲವರಿಗೆ ಈ ಮುಖ ಬಗೆ ಬಗೆಯಾಗಿ ತೋರುತ್ತದೆ. ಅವರು ಎಂದೂ ಅಧಿಕಾರದ ಮತ್ತನ್ನು ಏರಿಸಿಕೊಂಡವರಲ್ಲ. ಅವರಿಗೆ ಜೀವನ ಮೌಲ್ಯಗಳ ಅರಿವಿತ್ತು, ವಾಸ್ತವಿಕತೆಯ ಪ್ರಜ್ಞೆ ಇತ್ತು. ಸ್ನೇಹ, ಸಹಾನುಭೂತಿ, ಕರುಣೆ, ಮರುಕಗಳು ಅವರಿಗೆ ವಿಶಿಷ್ಟವಾಗಿದ್ದವು. ಜನತೆಯ ಪ್ರೀತಿ, ವಿಶ್ವಾಸ, ಗೌರವಗಳನ್ನು ದೊಡ್ಡ ಪ್ರಮಾಣದಲ್ಲಿ ಅವರಿಗೆ ದೊರಕಿಸಿಕೊಟ್ಟ ಈ ಗುಣಗಳಲ್ಲಿ ಅವರ ಕಾವ್ಯಾರಾಧನ ಪ್ರವೃತ್ತಿ ಮಹತ್ವದ್ದು. ಇದು ಅವರ ಬದುಕಿಗೆ ಬೆಲೆಯನ್ನು ಬೆಳಕನ್ನು ತಂದಿಕೊಟ್ಟಿತು. ಸಂಸಾರ ವೃಕ್ಷದಲ್ಲಿ ದೊರಕುವ ಎರಡು ಅಮೃತ ಫಲಗಳು ಎರಡು, ಒಂದು ಕಾವ್ಯರಸ ಸ್ವಾದನ, ಇನ್ನೊಂದು ಸಜ್ಜನ ಸಲ್ಲಾಪ ಎಂದು ಮಾತನ್ನು ಹೊಂಬೇಗೌಡರು ಪದೇ ಪದೇ ಹೇಳುತ್ತಿದ್ದರು. ತಮ್ಮ ಸುದೈವದಿಂದ ಅವೆರಡು ಯಥೇಚ್ಛವಾಗಿ ತಮಗೆ ಲಭಿಸಿದೆ ಎಂದು ಹೆಮ್ಮೆ ಪಡುತ್ತಿದ್ದರು. ಒಂದು ಸಲ ಹೀಗೆ ಹೇಳಿದ್ದರು: ನನ್ನ ಜೀವನ ವೃತ್ತಿ ನ್ಯಾಯಾಧಿಕಾರದ ಹುದ್ದೆ, ಕಾನೂನು ಕಾಯ್ದೆಗಳನ್ನು ತಿರುವಿ ಹಾಕುವುದರಲ್ಲಿ ಸದಾ ಪ್ರವೃತ್ತಿ. ಆದರೂ ಹಾಗಾಗಿ ನನ್ನ ಪ್ರವೃತ್ತಿ ಸಾಹಿತ್ಯದ ಕಡೆಗೆ ಹರಿಯುವುದುಂಟು. ಸಾಹಿತ್ಯವನ್ನು ಕುರಿತು ಭಾಷಣ ಮಾಡದಿದ್ದರೂ, ಸ್ವಯಂ ಸೇವಕ ಅಲ್ಲದಿದ್ದರೂ ಅದನ್ನು ಸವಿದು ಆನಂದಿಸಬಲ್ಲೆ. ಅಡುಗೆ ಬಾರದಿದ್ದರೂ ಮಾಡಿದ್ದನ್ನು ಸವಿಯುವ ರಸಿಕನಂತೆ ಕನ್ನಡ ಮಹಾಭಾರತದ ಪದ್ಯಗಳನ್ನು, ಶಾಕುಂತಲ ನಾಟಕದ ವೃತ್ತ ಕಂದಗಳನ್ನು ಉಂಡೆ ಉಂಡೆಯಾಗಿ ಬಾಯಲ್ಲಿ ಹೇಳುತ್ತಿದ್ದೆ. ಶ್ರೀ ಕುವೆಂಪು ಅವರ ಕೃತಿಗಳನ್ನು ಮೊದಲಿನಿಂದಲೂ ಓದುತ್ತಿದ್ದೆ. ಇತರ ಆಧುನಿಕ ಕವಿಗಳೆಲ್ಲರ ಕೃತಿಗಳನ್ನು ಕೊಂಡು ಓದುತ್ತಿದ್ದೆ. ಕನ್ನಡ ಸಾಹಿತ್ಯದ ಇಂದಿನ ರೂಪುರೇಷೆಗಳನ್ನು, ರೇಖೆಗಳನ್ನು, ಗತಿ ಗಮನಗಳನ್ನು ಗಮನಿಸುತ್ತಿದ್ದೆ. ತಕ್ಕ ಮಟ್ಟಿಗೆ ಆಂಗ್ಲ ಸಾಹಿತ್ಯವನ್ನು ಓದಿಕೊಂಡಿದ್ದೇನೆ. ಬಿಎಸ್ಸಿ ಓದಿ ಕಾನೂನು ಪರೀಕ್ಷೆಗಳನ್ನು ದಾಟಿದ ಹೊಂದರು ಸಾಹಿತ್ಯ ಲೋಕದ ಕಡೆಗೆ ಆಸಕ್ತಿಯನ್ನು ತಿರುಗಿಸಿದ್ದು ಅನೇಕರಿಗೆ ಒಗಟು. ಇದಕ್ಕೆ ಕಾರಣ ಹುಡುಕಿಕೊಂಡು ಹೋಗಬೇಕಾಗಿಲ್ಲ. ಹೊಂಬೇಗೌಡರು ದಿವಂಗತ ಕೃಷ್ಣಶಾಸ್ತ್ರಿಗಳ ಶಿಷ್ಯರಾಗಿದ್ದರು ಎಂದರೆ ಸಾಕು.
ಶಾಸ್ತ್ರಿಗಳ ಗರಡಿಯಲ್ಲಿ ಪಳಗಿದ ಅವರು ಪ್ರಬುದ್ಧ ಕನ್ನಡಿಗ. ಈ ಸಂದರ್ಭದಲ್ಲಿ ಹೊಂಬೇಗೌಡರೇ ಮೈಸೂರಿನ ಮಹಾರಾಜರ ಕಾಲೇಜಿನಲ್ಲಿ ಕೃಷ್ಣ ಶಾಸ್ತ್ರಿಗಳ ಭಾವಚಿತ್ರವನ್ನು ಅನಾವರಣಗೊಳಿಸಿ ಮಾತನಾಡುತ್ತಾ ವಿವರಿಸಿದ್ದರು. ಹಿಂದೊಮ್ಮೆ ಪರೀಕ್ಷೆ ಮುಗಿದ ನಂತರ ಶಾಸ್ತ್ರಿಗಳ ತರಗತಿಗೆ ಬಂದಾಗ ನನ್ನ ಉತ್ತರ ಪತ್ರಿಕೆಯನ್ನು ಓದಿ ನನ್ನ ಪ್ರಶ್ನೆಯ ಉತ್ತರಕ್ಕೆ 25 ಅಂಕಗಳನ್ನು ಕೊಟ್ಟು ನನ್ನನ್ನು ಪ್ರಶಂಸಿಸಿದ್ದರು. ತರಗತಿ ಮುಗಿದೊಡನೆ ನನ್ನ ಬೆನ್ನು ತಟ್ಟಿ, ನಿನಗೆ ಕನ್ನಡದಲ್ಲಿ ಅಭಿಮಾನವಿದೆ, ನೀನು ಇನ್ನೂ ಹಲವು ಉತ್ತಮ ವಿಮರ್ಶೆ ಪುಸ್ತಕಗಳನ್ನು ಓದು ಎಂದು ಪುಸ್ತಕಗಳ ಪಟ್ಟಿಯನ್ನೇ ಕೊಟ್ಟರು. ಅಂದಿನಿಂದ ನಾನು ಅವರ ಹತ್ತಿರದವನಾಗಿದೆ. ಅವರ ಕರ್ತವ್ಯ ನಿಷ್ಠೆ ನನ್ನ ಜೀವನದಲ್ಲಿ ಮೇಲು ಪಂಕ್ತಿಯಾಗಿದೆ. ಹೊಂಬೇಗೌಡರ ಕಾವ್ಯಾರಾಧನೆಯನ್ನು ನಿಷ್ಠೆಯಿಂದ ನಡೆಸಿಕೊಂಡು ಬಂದರು. ಕುಮಾರವ್ಯಾಸ, ಲಕ್ಷ್ಮೀಶ ಬೇಕೆಂದ ಕಡೆ ಉಲ್ಲೇಖಿಸಬಲ್ಲವರಾಗಿದ್ದರು. ಕುವೆಂಪು ಕೃತಿಗಳಂತೂ ಅವರ ನಾಲಿಗೆಯ ತುದಿಯಲ್ಲಿ ಇರುತ್ತಿದ್ದರು. ರಾಮಾಯಣ ದರ್ಶನವನ್ನು ಅವರಷ್ಟು ಸಲ ಓದಿದವರು ಮತ್ತೊಬ್ಬರು ಇಲ್ಲವೆಂದರೆ ಉತ್ಪ್ರೇಕ್ಷೆಯಾಗಲಾರದು. ಅದು ಅವರ ಬದುಕಿನ ಅಳಕ್ಕಿ ಇಳಿದು ಜೀವನ ದೃಷ್ಟಿಯನ್ನೇ ಬದಲಾಯಿಸಿತು. ವಿಚಾರಶೀಲನಾದ ವ್ಯಕ್ತಿಯೊಬ್ಬನು ಬದುಕಿನ ಮೇಲೆ ಒಂದು ಕಾವ್ಯ ಪ್ರಭಾವ ಎಷ್ಟರ ಮಟ್ಟಿನದ್ದು ಎಂಬುದಕ್ಕೆ ಈ ಸಂದರ್ಭ ಉದಾಹರಣೆಯಾಗಬಲ್ಲ. ನಾನು ನಾಸ್ತಿಕ, ನಾಸ್ತಿಕನಲ್ಲದಿದ್ದರೂ ಆಸ್ತಿಕನಲ್ಲ. ನಾನು ಗುಡಿಗಳಿಗೆಂದು ಹೋಗಿಲ್ಲ, ಹೋದರೂ ಕೈ ಮುಗಿದಿಲ್ಲ. ಶ್ರೀರಾಮಾಯಣ ದರ್ಶನವನ್ನು ಓದಿದ ಮೇಲೆ ಹಿಂದಿನ ವರ್ತನೆಗೆ ವಿರುದ್ಧವಾಗಿ ನನಗೆ ಅರಿವಿಲ್ಲದಂತೆಯೇ ನಾನು ಆಸ್ತಿಕನಾಗಿದ್ದೇನೆ ಎಂದರೆ ಅತಿಶಯೋಕ್ತಿಯ ಮಾತಲ್ಲ, ಅದು ಅಕ್ಷರಶಃ ನಿಜ. ಅದರಿಂದ ಜೀವನವೇ ರೂಪಾಂತರ ಹೊಂದಿದೆ. ಏನೇ ಕೆಲಸವಿರಲಿ, ಎಷ್ಟೇ ತೊಂದರೆ ಇರಲಿ, ದಿನಕ್ಕೆ ಅರ್ಧ ಗಂಟೆಯಾದರೂ ಆ ಮಹಾಕೃತಿಯನ್ನು ಓದದಿದ್ದರೆ ಮನಸ್ಸಿಗೆ ಶಾಂತಿ ಇರುವುದಿಲ್ಲ. ಮನಸ್ಸು ಲೌಕಿಕವಾದ ತೊಂದರೆಗಳಲ್ಲಿ ಸಿಕ್ಕಿ ತೊಳಲಾಡುವಾಗ ಈ ಕೃತಿಯನ್ನು ಕೈಗೆತ್ತಿಕೊಂಡರೆ ಕೂಡಲೇ ಅವೆಲ್ಲ ಮರೆತು ಹೋಗುತ್ತದೆ. ಏನು ಒಂದು ದಿವ್ಯ ಶಕ್ತಿ ನನ್ನನ್ನು ಮೇಲೆತ್ತಿದಂತಾಗುತ್ತದೆ. ಈ ಮಹಾಕಾವ್ಯ ಅವರ ಜೀವನದಲ್ಲಿ ಶಾಂತಿಯನ್ನು ನೆಮ್ಮದಿಯನ್ನು ತಂದುಕೊಟ್ಟಿತು. ಅವರ ಹೆಂಡತಿ ತೀರಿ ಹೋಗುವ ಮೊದಲು ರೋಗಗ್ರಸ್ತರಾಗಿ ದೀರ್ಘಕಾಲ ಹಾಸಿಗೆ ಹಿಡಿದಿದ್ದರು. ಅವರ ಬೇಸತ್ತ ಮನಸ್ಸಿಗೆ ಸಮಾಧಾನ ನೀಡುವುದು ಹೇಗೆ ಎಂದು ಹೆಂಬೇಗೌಡರು ಯೋಚಿಸಿದರು. ರಾಮಾಯಣ ದರ್ಶನದ ವಾಚನದಲ್ಲಿ ಅವರಿಗೆ ಉತ್ತರ ದೊರೆಯಿತು. ಗಂಡ ಹೆಂಡತಿ ಇಬ್ಬರಲ್ಲೂ ಕಣ್ಣಂಚಿನಲ್ಲೂ ನೀರು ಆಡುತ್ತಿತ್ತು. ಕಾಯಿಲೆ ಕಾರಣದಿಂದಲ್ಲ, ಹೃದಯವನ್ನು ತಾಕುತ್ತಿದ್ದ ಕಾವ್ಯದ ಸನ್ನಿವೇಶಗಳಿಂದ. ಇಬ್ಬರು ವೈಯಕ್ತಿಕ ನೋವನ್ನು ಮರೆತು ಜೀವನದ ವ್ಯಾಪಕ ಸಮಸ್ಯೆಗಳಿಗೆ ಒಗಟುಗಳಿಗೆ ಮರುಗುತ್ತಿದ್ದರು. ಒಂದು ಸಾರ್ವಜನಿಕ ಸಭೆಯಲ್ಲಿ ಹೊಂಬೇಗೌಡರು ಈ ಪ್ರಸಂಗವನ್ನು ಆರ್ದ್ರ ಹೃದಯದಿಂದ ಮಾತುಕತೆಯಲ್ಲಿ ಅನೇಕ ಸಲ ನೆನಪಿಸಿದ್ದು ಉಂಟು. ಇಷ್ಟಾದರೂ ಆ ಕೃತಿಯನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲಾಗಲಿಲ್ಲ. ಅಂದರೆ ಅದು ಕ್ಲಿಷ್ಟವೆಂದಲ್ಲ, ತಕ್ಕ ಮಟ್ಟಿನ ಓದು ಬಲ್ಲವರಿಗೆಲ್ಲ ಅದು ಅರ್ಥವಾಗುತ್ತದೆ ಎಂದೇ ನನ್ನ ನಂಬಿಕೆ. ಆದರೆ ಮಹಾಕೃತಿಯನ್ನು ಮತ್ತೆ ಮತ್ತೆ ಓದಿದಂತೆ ಹೊಸ ಹೊಸ ಅರ್ಥ ಸ್ಫುರಿಸುತ್ತದೆ. ಅದೊಂದು ವಿರಾಟ್ ಶಕ್ತಿಯ ಆಗರ. ನಮ್ಮ ನಮ್ಮ ಸಂಸ್ಕಾರ ಸಾಧನೆಗಳಿಗೆ ತಕ್ಕಂತೆ ಅದನ್ನು ಅರಿತುಕೊಳ್ಳಬಹುದು ಎಂದು ಹೇಳುವಲ್ಲಿ ಹೊಂಬೇಗೌಡರು ಶ್ರೇಷ್ಠ ಸಹೃದಯತೆಯನ್ನು ವ್ಯಕ್ತಪಡಿಸಿದ್ದಾರೆ. ಕಾವ್ಯಾರಾಧನೆಯಿಂದ ಪುಷ್ಟವಾದ ಒಂದು ಚೇತನ ಹೊಂಬೇಗೌಡರು. ಇದರಿಂದ ಅವರು ಬಗೆ ಬಗೆಯಾಗಿ ತುಂಬಿಕೊಂಡರು. ಅವರ ವಿನಯವಂತಿಕೆ, ರಸಿಕತೆ, ಮೆಲುನುಡಿ ಒಂದೊಂದು ಈ ಆರಾಧನೆಯ ನೇರ ಫಲ. ಅವರ ಸುಸಂಸ್ಕೃತ ವ್ಯಕ್ತಿತ್ವ ಪಾಕಗೊಂಡದ್ದು ಸುಮಾರು 15 ವರ್ಷಗಳ ಹಿಂದೆ ಅವರಿನ್ನು ಸೆಷನ್ಸ್ ನ್ಯಾಯಾಧೀಶರಾಗಿದ್ದಾಗ ಅವರನ್ನು ಕುವೆಂಪು ಒಂದು ಸಭೆಗೆ ಹೀಗೆಂದು ಪರಿಚಯಿಸಿದ್ದರು. ಹೊಂಬೇಗೌಡರ ಕೆಲಸ ಪ್ರಪಂಚದಲ್ಲಿ ತುಂಬಾ ಸಂಕಟಕರವಾದದ್ದು, ಕಂಟಕಮಯವಾದದ್ದು. ಆಸ್ಪತ್ರೆ, ಕೋರ್ಟು ಇವೆರಡು ಮನುಷ್ಯ ಜೀವಿತದ ಎರಡು ಪ್ರಬಲವಾದ ಆಸುರಿ ಶಕ್ತಿ ಪ್ರತಿನಿಧಿಗಳು. ಆದರೆ ವೈದ್ಯರು, ನ್ಯಾಯಾಧೀಶರು ದೈವಿ ಶಕ್ತಿಯ ಪ್ರತಿನಿಧಿಗಳಾದರೆ ಲೋಕಕ್ಕೆ ಕ್ಷೇಮ. ಒಮ್ಮೊಮ್ಮೆ ಆಸುರಿ ಶಕ್ತಿಗಳು ಸತ್ ಶಕ್ತಿಯ ಮುಸುಕು ಹಾಕಿಕೊಂಡು ಬರುತ್ತವೆ. ಅಂತಹ ಕಾಲದಲ್ಲಿ ನ್ಯಾಯಾಧೀಶರು ಎಚ್ಚರಿಕೆಯಿಂದ ತೀರ್ಪು ಕೊಡಬೇಕಾಗುತ್ತದೆ. ನಿಷ್ಪಕ್ಷಪಾತವಾದ ತೀರ್ಪು ಕೊಡಲು ಪ್ರತಿಭೆ, ವಿದ್ವತ್ತು, ದೈವ ಕೃಪೆ ಬೇಕಾಗುತ್ತದೆ. ನ್ಯಾಯಾಧೀಶ ಎಷ್ಟು ವಿನಯವಂತನಾದರೂ ಸಾಲದು. ನನ್ನ ಮಿತ್ರರಾದ ಹೊಂಬೇಗೌಡರು ವಿನಯದ ಮೂರ್ತಿಯಾಗಿದ್ದಾರೆ. ಹೀಗೆ ಪರಿಚಯವಾದವರು ಬರೆಯುವುದು ಹೇಗೆ? ಮುಂದಿನ ಲೇಖನ ಪದ್ಮಾ ತೀರದ ಪ್ರತಿಭಾವಂತ. ಪದ್ಮಾ ನದಿ ಅಚ್ಚ ಬಂಗಾಳಿ ಸಂಗೀತ, ಅದು ರೂಪಿಸಿದ ಬದುಕುಗಳೆಷ್ಟು. ಬಂಗಾಳಿ ಸಾಹಿತ್ಯದಲ್ಲಿ ಅದು ಬಗೆ ಬಗೆಯಾಗಿ ನಿನಾದ ಗೈದಿದೆ. ಅದರಿಂದ ಸ್ಫೂರ್ತಿ ಪಡೆದ ಲೇಖಕರು ಅನೇಕ. ನದಿಯೊಂದು ಜನರ ಬದುಕಿನೊಂದಿಗೆ ಬೆರೆತು ಹೋಗುವುದಕ್ಕೆ ಬಂಗಾಳಿಗಳ ಬದುಕಿನಲ್ಲಿ ಪದ್ಮಾ ನದಿಯ ಪಾತ್ರ ಒಂದು ಉದಾಹರಣೆ. ಜನದ ನಗು ನಿಟ್ಟುಸಿರುಗಳು ಪದ್ಮಾ ನದಿಯ ಕಲರವದೊಂದಿಗೆ ಕೂಡಿ ಹರಿದಿವೆ. ಕಣ್ಣೀರಿನ ಹನಿಗಳು ನೀರಿನಲ್ಲಿ ಬೆರೆತು ಹೋಗಿವೆ. ಆ ನದಿಯ ಬಗ್ಗೆ ದಂತಕಥೆಗಳಿಗೇನು ಕೊರತೆ ಇಲ್ಲ. ವೈಶಾಖದಲ್ಲಿ ಪದ್ಮನಿಗೆ ಹಸಿವಂತ, ಮಳೆಗಾಲದಲ್ಲಿ ಪದ್ಮನಿಗೆ ಕೋಪವಂತ, ಶರತ್ಕಾಲದಲ್ಲಿ ಪದ್ಮ ಘಾತಕ್ಕೆ. ಅದನ್ನು ಪ್ರೀತಿಸಿದವರು, ಅದರ ಕರುಣೆಗೆ ಪಾತ್ರರಾದವರು, ಅದರ ಕ್ರೋಧಕ್ಕೆ ತುತ್ತಾದವರು ಅನೇಕ ಜನ. ಆದರೂ ಅವರ ಬದುಕು ಅದರೊಂದಿಗೆ ಹಾಸುಹೊಕ್ಕಾಗಿ ಹೆಣೆದುಕೊಂಡಿದೆ. ಪದ್ಮ ವರವೂ ಹೌದು, ಶಾಪವೂ ಹೌದು. ಈಚೆಗೆ ತೀರಿಹೋದ ಹುಮಾಯೂನ್ ಕಬೀರ್ ಪದ್ಮಾ ತಡಿಯ ಹುಡುಗ.
ಈಗ ಪಾಕಿಸ್ತಾನಕ್ಕೆ ಸೇರಿ ಹೋದ ಭಾಗದ ಫರೀದ್ಪುರ ಹಳ್ಳಿಯಲ್ಲಿ ಜನಿಸಿದ ಅವರು ಈ ನದಿಯ ತೀರದಲ್ಲಿ ತಮ್ಮ ಬಾಲ್ಯದ ದಿನಗಳನ್ನು ಕಳೆದಿದ್ದರು. ಆ ನದಿ ಅವರ ಜೀವನದಲ್ಲಿ ಮರೆಯಲಾಗದಂತಹ ಪ್ರಭಾವವನ್ನು ಉಳಿಸಿತು. ಅವರ ಬಾಲ ಪ್ರತಿಭೆಗೆ ಅದು ಕಾವು ಕೊಟ್ಟಿತು. ಪೂರ್ತಿಯ ಸೆಲೆ ಚಿಮ್ಮಿಸಿತು. ನದಿ ಮತ್ತು ಮಾನವರ ಅನ್ಯೋನ್ಯ ಸಂಬಂಧ ಹೊಂದಾಣಿಕೆ ಸುಖ ದುಃಖಗಳನ್ನು ಅವರು ತಮ್ಮ ಒಂದೇ ಒಂದು ಕಾದಂಬರಿ ಮೆನ್ ಅಂಡ್ ರಿವರ್ಸ್ ಕನ್ನಡ ನದಿ ಜನರು ಅನುವಾದ ಎಂ ಕೇಶವ ಭಟ್ 1966 ಹೃದಯಂಗಮವಾಗಿ ಚಿತ್ರಿಸಿದ್ದಾರೆ. ಪೂರ್ವ ಬಂಗಾಳದ ಜಾನಪದದಲ್ಲಿ ಪ್ರಚಲಿತವಾಗಿರುವ ಸಂಗತಿಯೊಂದನ್ನು ಅವಲಂಬಿಸಿ ರೂಪಡೆದ ಈ ಕೃತಿಯಲ್ಲಿ ಪ್ರಕೃತಿಯ ನೆರಳಿನಲ್ಲಿ ಬದುಕಿರುವವರ ಜನರ ಕರುಣೆಯ ಕಥೆ. ಪದ್ಮಾ ನದಿಯಲ್ಲಿ ಪ್ರಧಾನ ಪಾತ್ರ, ಹಿನ್ನೆಲೆ ಜೀವತಂತು ಎಲ್ಲ. ಹುಮಾಯಿನ್ ಕಬೀರರ ಕವಿತೆಗಳಲ್ಲಿಯೂ ಪದ್ಮಾ ನದಿ ಪ್ರಧಾನ ಮೊರೆತ. ಬದುಕಿನ ಅನಂತತೆಗೊಂದು ನದಿಯೊಂದು ಸಂಕೇತ. ಬೆಳದಿಂಗಳ ರಾತ್ರಿಗಳು ಈ ನದಿ ತೀರದಲ್ಲಿ ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯುತ್ತವೆ ಎನ್ನುವುದು ಕವಿಯ ಕಲ್ಪನೆ. ಬಂಗಾಳದ ಸಂಜೆ ಎಂದರೆ ಕವಿಗೆ ಪದ್ಮಾ ತೀರದ ಮಾತ್ರ. ಬದುಕಿನ ರಹಸ್ಯಗಳನ್ನೆಲ್ಲ ನದಿ ಪದರ ಪದರವಾಗಿ ಬಿಚ್ಚಿಡುತ್ತದೆ ಎಂದು ಅವರ ನಂಬಿಕೆ. ಅದರ ಪ್ರವಾಹದ ಏರಿಳಿತಗಳು ಅವನ ಸ್ಮೃತಿ ಕೋಶವನ್ನು ಉಬ್ಬಿಸುತ್ತವೆ. ನಮ್ಮ ಸಾರ್ವಜನಿಕ ಜೀವನದಲ್ಲಿ ಅತ್ಯಂತ ಪ್ರಸಿದ್ಧರಾಗಿದ್ದ ಹುಮಾಯೂನ್ ಕಬೀರ್ ಸಮಕಾಲೀನ ಭಾರತೀಯ ಮೇಧಾವಿಗಳಲ್ಲಿ ಗಣ್ಯಸ್ಥಾನ ಪಡೆದಿದ್ದರು. ಪ್ರೀತಿಯು ಹಾಗೆ ಪ್ರಸರಿತವಾಗಿತ್ತು. ಸಾಹಿತ್ಯ ಅವರ ಮೊದಲ ಪ್ರೀತಿ, ರಾಜಕೀಯ ಎರಡನೆಯದು. ಎರಡನೆಯದು ಮೊದಲನೆಯದನ್ನು ಸೋಲಿಸುತ್ತದೆ ಎನ್ನುವುದು ಪ್ರೀತಿವಿದರಲ್ಲಿ ಪ್ರತೀತಿ. ಹುಮಾಯೂನ್ ಕಬೀರ್ ಇದಕ್ಕೊಂದು ಉದಾಹರಣೆ. ಅವರು ಸಕ್ರಿಯ ರಾಜಕೀಯದಲ್ಲಿ ಆಳವಾಗಿ ಇಳಿದು ಬಿಟ್ಟಿದ್ದರು. ಒಟ್ಟು ಪ್ರತಿಭಾವಂತರಾದ ಅವರು ಪ್ರಥಮ ದರ್ಜೆ ಎನ್ನುವುದು ತೀರಾ ಸಾಮಾನ್ಯವಾದ ಸಾಧನೆ. ಮೆಟ್ರಿಕ್ಯುಲೇಷನ್ ಇಂಟರ್ಮೀಡಿಯೇಟ್ ಪರೀಕ್ಷೆಗಳಲ್ಲಿ ಪ್ರಥಮ ದರ್ಜೆ ತೇರ್ಗಡೆಯಾದ ಅವರು ತಮ್ಮ ಶೈಕ್ಷಣಿಕ ಜೀವನದಲ್ಲಿ ಎಂದು ಎರಡನೇ ಸ್ಥಾನವನ್ನು ಪಡೆದವರಲ್ಲ. ಇಂಗ್ಲಿಷ್ ಅನ್ನು ಪ್ರಧಾನ ಭಾಷೆ ವಿಷಯವಾಗಿ ಇಟ್ಟುಕೊಂಡು BA ಆನರ್ಸ್ MA ತರಗತಿಗಳಲ್ಲಿ ಪ್ರಥಮ ಸ್ಥಾನ ಪಡೆದರು. BL ಪರೀಕ್ಷೆಯ 3 ವರ್ಷಗಳಲ್ಲಿ ಅವರೇ ಮೊದಲಿಗರು. ರಾಜ್ಯ ಸರ್ಕಾರದ ಶಿಕ್ಷಣ ವೇತನವನ್ನು ಪಡೆದು ಹೆಚ್ಚಿನ ಅಧ್ಯಯನಕ್ಕೆ ಆಕ್ಸ್ಫರ್ಡ್ಗೆ ಹೋಗಿದ್ದರು. ಅಲ್ಲಿ ಅವರು ಆಯ್ದುಕೊಂಡ ವಿಷಯ ತತ್ವಶಾಸ್ತ್ರ, ರಾಜಕೀಯ ಶಾಸ್ತ್ರ ಹಾಗೂ ಅರ್ಥಶಾಸ್ತ್ರ. ಇಲ್ಲಿಯೂ ಅವರು ಪ್ರಪ್ರಥಮ. ಅಷ್ಟೇ ಅಲ್ಲ, ಹೀಗೆ ಗೌರವವನ್ನು ಗಳಿಸಿದ ಭಾರತೀಯರಲ್ಲಿ ಅವರೇ ಮೊದಲಿಗರು. ಆಕ್ಸ್ಫರ್ಡ್ನಲ್ಲಿ ಕಬೀರರ ಚಟುವಟಿಕೆಗಳು ಮುಂದಿನ ವಿದ್ಯಾರ್ಥಿಗಳಿಗೆಲ್ಲ ಮೇಲು ಪಂಕ್ತಿಯನ್ನು ಪೂರ್ತಿಯನ್ನು ಒದಗಿಸಿದವು. ಅವರು ಆಕ್ಸ್ಫರ್ಡ್ನ ಯೂನಿಯನ್ ಸೊಸೈಟಿಗೆ ಕಾರ್ಯದರ್ಶಿಯಾಗಿದ್ದರು. ಆಕ್ಸ್ಫರ್ಡ್ ಇಂಡಿಯನ್ ಮಜ್ಲಿಸ್ನ ಅಧ್ಯಕ್ಷರಾಗಿದ್ದರು. ರಾಷ್ಟ್ರೀಯ ವಿದ್ಯಾರ್ಥಿ ಮೇಳದ ಕಾರ್ಯನಿರ್ವಾಹಕರಾಗಿದ್ದರು. ಎಕ್ಸೇಟರ್ ಕಾಲೇಜಿನ ಡಯಲೆಕ್ಟಿಕಲ್ ಸೊಸೈಟಿಗೆ ಅಧ್ಯಕ್ಷರಾಗಿದ್ದರು. ಒಂದಲ್ಲ ಎರಡಲ್ಲ, ಕಬೀರರು ಆಕ್ಸ್ಫರ್ಡ್ನಿಂದ ನಿರ್ಗಮಿಸಿದ್ದು ಒಂದು ಯುಗದ ಸಮಾಪ್ತಿಯಾದ ಹಾಗಾಯಿತೆಂದು ಆಕ್ಸ್ಫರ್ಡ್ ಯೂನಿಯನ್ನ ಒಬ್ಬ ಮಾಜಿ ಅಧ್ಯಕ್ಷರು, ಪಾರ್ಲಿಮೆಂಟ್ ಸದಸ್ಯರು, ಇತಿಹಾಸಕಾರರಾದ ಕ್ರಿಸ್ಟೋಫರ್ ಹಾಲಿನ್ಸ್ 30 ವರ್ಷಗಳ ನಂತರ ಹೇಳಿದ್ದು ಕಬೀರರ ಸಾಧನೆಗೆ ಇಟ್ಟ ಒಂದು ಕಿರೀಟ. ಭಾರತ್ ಎನ್ನುವ ಪತ್ರಿಕೆಯನ್ನು ಅವರು ಆಕ್ಸ್ಫರ್ಡ್ನಲ್ಲಿ ಸಂಪಾದಿಸಿದರು. ಇನ್ನು ಅನೇಕ ಪತ್ರಿಕೆಗಳೊಡನೆ ಅವರ ಸಂಬಂಧ ಬೆಳೆಯಿತು. ಆದರೆ ಅನೇಕ ವರ್ಷ ಅವರು ಸಂಪಾದಿಸಿದ ಚತುರಂಗ ಎಂಬ ಶ್ರೇಷ್ಠ ಬಂಗಾಳಿ ಪತ್ರಿಕೆ ಮಾತ್ರ ವಿಶೇಷವಾಗಿ ಹೆಸರಿಸಲೇಬೇಕು. ಅದರಿಂದ ಬಂಗಾಳಿಗೆ ವಿಮರ್ಶೆಗೆ ಬಲ ಬಂತು. ಎಳೆತನದಿಂದಲೂ ಕಬೀರರಿಗೆ ಸಾಹಿತ್ಯದತ್ತ ಒಲವು. 13 ವರ್ಷದವರಿದ್ದಾಗಲೇ ಅವರು ಪದ್ಯ ಬರೆಯಲು ತೊಡಗಿದ್ದರು. ಅವರ ಮೊದಲ ಪದ್ಯದ ಶೀರ್ಷಿಕೆ ಸಾಕಷ್ಟು ದೀರ್ಘವಾಗಿತ್ತು. ಕೊಳಚೆಯಲ್ಲಿ ಬಾಳುತ್ತಿರುವ ದೀನದಲಿತರೇ ನಿನ್ನ ಹೆಮ್ಮೆಯ ಸಂಪತ್ತು ಎಂದು ದೇವರನ್ನು ಅವರು ಸಂಬೋಧಿಸಿದ್ದರು. ಇಂಗ್ಲಿಷ್ ಮತ್ತು ಬಂಗಾಳಿ ಭಾಷೆಗಳಲ್ಲಿ ಅವರು ಸುಮಾರು 40 ಕ್ಕೂ ಹೆಚ್ಚು ಗ್ರಂಥಗಳನ್ನು ಪ್ರಕಟಿಸಿದ್ದರು. ಕಾವ್ಯ, ಕಾದಂಬರಿ, ಪ್ರಬಂಧ, ತತ್ವಶಾಸ್ತ್ರ, ಅರ್ಥಶಾಸ್ತ್ರ, ರಾಜಕೀಯ, ಸಮಾಜಶಾಸ್ತ್ರ, ಹೀಗೆ ಬಗೆ ಬಗೆಯಾಗಿ ಅವರ ಗ್ರಂಥ. ಅವರ ಮೊದಲನೆಯ ಸಂಕಲನ ಗಾನ ಪ್ರಕಟವಾದಾಗ ಅವರಿಗೊಂದು 20 ವರ್ಷಗಳು. ಅಷ್ಟರಲ್ಲಿ ಅದು ವಾಚಕರ ಗಮನ ಸೆಳೆಯಲಿಲ್ಲವೆಂದು ಹೇಳಬೇಕು. ಬರುವ ವರ್ಷವೇ ಇನ್ನೊಂದು ಕವನ ಸಂಕಲನ ಸ್ವಪ್ನ ಸಾಧ ಪ್ರಕಟಿಸಿದರು. ಇದು ಕಬೀರರಿಗೆ ಪ್ರಸಿದ್ಧಿಯನ್ನು ಒದಗಿಸಿತು. 4 ವರ್ಷಗಳ ನಂತರ 3ನೇ ಸಂಕಲನ ಸಾಥಿ ಹೊರಬಿತ್ತು. 2 ಕವನ ಸಂಕಲನಗಳು ತುಂಬಾ ಜನಪ್ರಿಯವಾದವು. ಅಷ್ಟಾದಶಿ ಮೊದಲಾಗಿ ಇನ್ನೂ 1-2 ಕಾವ್ಯ ಸಂಗ್ರಹಗಳನ್ನು ಮುಂದೆ ಪ್ರಕಟಿಸಿದರು. ಅವರ ಇಂಗ್ಲಿಷ್ ಕವಿತೆಗಳು ಮುಖ್ಯವಾಗಿ ಬಂಗಾಳಿ ಮೂಲ ಅನುವಾದಗಳು. ಒಂದು ಸಂಗ್ರಹವಾಗಿ 1932 ಹೊತ್ತಿಗೆ ಇಂಗ್ಲೆಂಡ್ನಲ್ಲಿ ಪ್ರಕಟವಾದವು. ಅದರ ವಿಸ್ತೃತ ಆವೃತ್ತಿ ಬೇರೊಂದು ಹೆಸರಿನಲ್ಲಿ ಆಮೇಲೆ ಭಾರತದಲ್ಲೂ ಪ್ರಕಟವಾಯಿತು. ಅವರ ನದಿ ಜನರು ಕಾದಂಬರಿ ವಿಶ್ವದ ಅನೇಕ ಭಾಷೆಗಳಿಗೆ ಅನುವಾದಗೊಂಡಿದೆ. ತತ್ವಜ್ಞಾನಿ ಕ್ಯಾಂಟನ್ನನ್ನು ಕುರಿತು ಬಂಗಾಳಿಯಲ್ಲಿ ಒಂದು ಪುಸ್ತಕ ಬರೆದಿರುವ ಕಬೀರರು ಅವರ ಒಂದು ಗ್ರಂಥವನ್ನು ಇಂಗ್ಲಿಷ್ಗೆ ಭಾಷಾಂತರಿಸಿದ್ದಾರೆ. ಅದು ಇಂಗ್ಲಿಷ್ನಲ್ಲಿ ಆ ಪುಸ್ತಕದ ಮೊದಲ ಭಾಷಾಂತರ. ಗೆಹಾರ್ಡ್ ಲೆಮನ್ರಂಥ ಜರ್ಮನ್ ವಿದ್ವಾಂಸರೇ ಆ ಅನುವಾದವನ್ನು ಕೊಂಡಾಡಿದರು. ರವೀಂದ್ರನಾಥ ಠಾಕೂರ್, ಶರಚಂದ್ರ ಚಟರ್ಜಿ ಅವರನ್ನು ಕುರಿತು ಪ್ರತ್ಯೇಕ ಪುಸ್ತಕಗಳನ್ನು ಪ್ರಕಟಿಸಿರುವ ಕಬೀರರು ಬಂಗಾಳಿ ಕಾವ್ಯ ಕಾದಂಬರಿಗಳ ಕುರಿತು ದೀರ್ಘವಾಗಿ ಬರೆದಿದ್ದರು. ವಿದ್ಯಾಭ್ಯಾಸ, ರಾಜಕೀಯಗಳ ವಿವಿಧ ಮುಖಗಳನ್ನು ಅವರು ತಮ್ಮ ಅನೇಕ ಪುಸ್ತಕಗಳಲ್ಲಿ ಪ್ರಸ್ತಾಪಿಸಿದ್ದಾರೆ. ಮುಸ್ಲಿಂ ರಾಜಕೀಯ, ನಾಳಿನ ಶಿಕ್ಷಣ, ಪ್ರಜಾಪ್ರಭುತ್ವದಲ್ಲಿ ಅಲ್ಪಸಂಖ್ಯಾತರು, ಅವರ ಇನ್ನಿತರ ಕೆಲವು ಪುಸ್ತಕಗಳು. ದಿ ಇಂಡಿಯನ್ ಹೆರಿಟೇಜ್ ಎನ್ನುವುದು
ಭಾರತೀಯ ಸಂಸ್ಕೃತಿಯ ಪರಂಪರೆ ಕನ್ನಡಕ್ಕೆ ಸಮ ಆರ್ ಎಲ್ ಅನಂತರಾಮಯ್ಯ 1969 ಅವರ ಪ್ರಸಿದ್ಧ ಪುಸ್ತಕಗಳಲ್ಲಿ ಒಂದು. ಸಮಕಾಲೀನ ಭಾರತದಲ್ಲಿ ಐತಿಹಾಸಿಕ ಚಿಂತನೆ ಈ ಪುಸ್ತಕದಿಂದ ಆರಂಭಗೊಳ್ಳುತ್ತದೆ ಎಂದು ಹೇಳಿದರೆ ಉತ್ಪ್ರೇಕ್ಷೆ ಇಲ್ಲ ಎಂದು ಸರ್ದಾರ್ ಪಣಿಕರ್ ಈ ಪುಸ್ತಕವನ್ನು ವಿಮರ್ಶಿಸುವಾಗ ಹೇಳಿದ್ದರು. ಹುಮಾಯೂನ್ ಕಬೀರರಷ್ಟು ಗೌರವಗಳನ್ನು ಗಳಿಸಿದ ಭಾರತೀಯರು ವಿರಳ. 6 ವಿಶ್ವವಿದ್ಯಾನಿಲಯಗಳ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಅವರು ಸುತ್ತಾಡಿದ ದೇಶಗಳಿಗೆ ಅಧ್ಯಕ್ಷತೆ ವಹಿಸಿದ ಸಭೆ ಸಮಾರಂಭಗಳಿಗೆ ಲೆಕ್ಕವೇ ಇಲ್ಲ. ಭಾರತೀಯ ತತ್ವಶಾಸ್ತ್ರಜ್ಞರ ಸಮ್ಮೇಳನ, ವಿಜ್ಞಾನಿಗಳ ಸಮ್ಮೇಳನ, ಅಂತಾರಾಷ್ಟ್ರೀಯ ಪ್ರಾಚ್ಯ ವಿದ್ವಾಂಸರ ಸಮ್ಮೇಳನ, ಏಷ್ಯನ್ ಇತಿಹಾಸ ಮಂಡಳಿ ಮೊದಲಾದವುಗಳು ಅವು ಕೆಲವು ಅವರು ಅಧ್ಯಕ್ಷತೆ ವಹಿಸಿದ್ದ ಮಹಾಮಂಡಲಗಳು. ಬಹುಕಡೆಯುಗಳಲ್ಲಿ ಅವರು ಭಾಗವಹಿಸಿದ್ದು ಮೊದಲ ಭಾರತೀಯರಾಗಿ ಇಲ್ಲವೇ ಮೊದಲ ಏಷ್ಯಾದವರಾಗಿ. ವಿದ್ಯಾರ್ಥಿಗಳು, ಕೃಷಿಕರು, ಕಾರ್ಮಿಕರು ಕಬೀರರ ಕಾರ್ಯಕ್ಷೇತ್ರಕ್ಕೆ ತುಂಬಾ ಹತ್ತಿರದವರಾಗಿದ್ದರು. ಅವರಿಗೆ ಸಂಬಂಧಿಸಿದ ವ್ಯವಸ್ಥೆಗಳು, ಚಳುವಳಿಗಳು ಕಬೀರರಿಗೆ ಪ್ರಿಯವಾಗಿದ್ದವು. ಆಂಧ್ರ ವಿಶ್ವವಿದ್ಯಾನಿಲಯ, ಕಲ್ಕತ್ತಾ ವಿಶ್ವವಿದ್ಯಾನಿಲಯಗಳಲ್ಲಿ ಕೆಲವು ಕಾಲ ಪ್ರಾಧ್ಯಾಪಕರಾಗಿ ಕೆಲಸ ಮಾಡಿದವರು. ಕೇಂದ್ರ ಸರ್ಕಾರದ ಶಿಕ್ಷಣ ಇಲಾಖೆಗಳಲ್ಲಿ ವಿಶೇಷ ಸಲಹೆಗಾರರಾಗಿದ್ದರು. ಕೊನೆಗೆ ನಾನಾ ಇಲಾಖೆಗಳಲ್ಲಿ ಮಂತ್ರಿಗಳು ಆಗಿದ್ದರು. ಹೀಗೆ ಅವರ ಕಾರ್ಯಕ್ಷೇತ್ರಕ್ಕೆ ಕೊನೆ ಮೊದಲಿಲ್ಲ. ಬುದ್ಧಿವಂತರಿಗೂ ಅಧಿಕಾರ ಹೇಗೆ ಒಂದು ತೀರದ ಮೋಹವಾಗಿರುತ್ತದೆ ಎಂಬುದಕ್ಕೆ ಕಬೀರರ ಕೊನೆಯ ದಿನಗಳ ವರ್ತನೆ ಸಾಕ್ಷಿಯಾಗಿದೆ. ಅಧಿಕಾರದಲ್ಲಿರುವವರೆಗೂ ಕಾಂಗ್ರೆಸ್ನಲ್ಲಿ ಯಾವ ಕೊರೆಯನ್ನೂ ಕಾಣದ ಕಬೀರರು ನಮಗೆ ಮಂತ್ರಿ ಪದವಿ ತಪ್ಪಿದ ಕೆಲವೇ ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ಎಲ್ಲಾ ಕೊರತೆಗಳನ್ನು ಕಂಡು ಕಾಂಗ್ರೆಸ್ ಬಿಟ್ಟು ಬೇರೆ ಪಕ್ಷ ಕಟ್ಟತೊಡಗಿದೆ. ಕಬೀರರ ಸಾಧನೆ ಸಿದ್ಧಿ, ಜನರಿಂದ ಅವರು ಪಡೆದ ಪ್ರೀತಿ, ಗೌರವ ಇವೆಲ್ಲ ಬಹುದೊಡ್ಡ ಪ್ರಮಾಣದು. ಆದರೂ ಅವರು ಕೇವಲ ಅತೃಪ್ತ ರಾಜಕೀಯ ವ್ಯಕ್ತಿಯಾಗಿ ಉಳಿಯಬೇಕಾಗಿ ಬಂದದ್ದು ದುರ್ದೈವದ ಸಂಗತಿ. ಇದು ವ್ಯಕ್ತಿಗಳ ವೈಯಕ್ತಿಕ ದೌರ್ಬಲ್ಯದ ಫಲ. ರಾಜಕೀಯ ಕ್ಷೇತ್ರದಲ್ಲಿ ಕಬೀರರ ಕೊರತೆ ಏನೇ ಇರಲಿ, ನಮ್ಮ ದೇಶ ಸಾರ್ವಜನಿಕ ಜೀವನದಲ್ಲಿ ಅವರಂತಹ ಬಹುಮುಖ ಪ್ರತಿಭಾವಂತರು ಬರುವುದು ಮಾತ್ರ ಬಹಳ ವಿರಳ. ದೂರ್ಜಟಿ ಪ್ರಸಾದ್ ಮುಖರ್ಜಿ ಒಮ್ಮೆ ಹೇಳಿದ್ದರು, ಠಾಕೂರರ ಮರಣಾನಂತರ ಹೊರಗಡೆ ಪ್ರಪಂಚದಲ್ಲಿ ಭಾರತವನ್ನು ಪ್ರತಿನಿಧಿಸಬಲ್ಲವರಲ್ಲಿ ಮೂವರು ಮಾತ್ರ, ರಾಧಾಕೃಷ್ಣನ್, ಜವಾಹರ್ಲಾಲ್ ನೆಹರು ಮತ್ತು ಹುಮಾಯೂನ್ ಕಬೀರ್. 1961 ಪುಸ್ತಕಗಳ ವಾಚನ ಮುಂದಿನ ಭಾನುವಾರ. ಅಲ್ಲಿಯವರೆಗೆ ಎಲ್ಲರಿಗೂ ಬಸವಿ ಸಾಹಿತ್ಯ ಕಲಾವೇದಿಕೆ ನಮಸ್ತೆ.